ಯಾವ ರೀತಿಯಾಗಿ ನಾವು ಹಣವನ್ನು ನಿರ್ವಹಿಸ್ತೇವೆ ಅದು ನಿಜವಾಗಲೂ ನಮ್ಮ ಆತ್ಮಿಕ ಜೀವಿತದ ಸಂಕೇತವಾಗ್ತದೆ. ನಮ್ಮ ಆತ್ಮಿಕತೆ ಹೇಗಿದೆ, ಆತ್ಮಿಕ ಜೀವಿತ ಹೇಗಿದೆ, ಅದು ನಾವು ಹಣ ಹೇಗೆ ನಿಭಾಯಿಸ್ತೇವೆ, ಹೇಗೆ ನಾವು ಮ್ಯಾನೇಜ್ ಮಾಡ್ತೇವೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಪ್ರಕಟವಾಗ್ತದೆ. ಇಂಗ್ಲೀಷ್ನಲ್ಲಿ ಹೇಳುವ ಪ್ರಕಾರ, ದ ವೇ ವಿ ಹ್ಯಾಂಡಲ್ ಆರ್ ಮನಿ ಈಸ್ ಪರ್ಹ್ಯಾಪ್ಸ್ ದ ಟ್ರೂಯೆಸ್ಟ್ ಇಂಡಿಕೇಟರ್ ಆಫ್ ದ ಸ್ಪಿರಿಚುವಲ್ ಕಂಡೀಷನ್ ಆಫ್ ಅವರ್ ಹಾರ್ಟ್. ನನ್ನ ಆತ್ಮಿಕ ಸ್ಥಿತಿ, ನನ್ನ ಹೃದಯ, ನನ್ನ ಆತ್ಮಿಕವಾಗಿ ನನ್ನ ಹೃದಯ ಹೇಗಿದೆ, ಅದು ಹಣ ನಾನು ಹೇಗೆ ನಿಭಾಯಿಸ್ತೇನೆ ಎನ್ನುವುದರ ಮೇಲೆ ಅದನ್ನು ನಾವು ಗುರುತಿಸಬಹುದು. ಹಣಕಾಸಿನ ವಿಷಯದ ಈ ಸರಣಿ ಅಧ್ಯಯನ ನಾವು ಮಾಡ್ತಾ ಇರುವಾಗ, ಪ್ರಿಯರೇ, ಬೈಬಲ್ನಲ್ಲಿ ನಾವು ನೋಡುವಾಗ ಪ್ರಾರ್ಥನೆಯ ಕುರಿತು ಸುಮಾರು 500ಕ್ಕಿಂತ ಹೆಚ್ಚು ವಾಕ್ಯಗಳನ್ನು ನಾವು ನೋಡ್ತೇವೆ. 500ಕ್ಕಿಂತ ಹೆಚ್ಚು ನಂಬಿಕೆಯ ಕುರಿತು ನಾವು ಬೈಬಲ್ನಲ್ಲಿ ಇರುವಂಥ ವಚನಗಳನ್ನು ನಾವು ನೋಡಿದರೆ ಸುಮಾರು 500 ವಚನಗಳು ನಂಬಿಕೆಯ ಕುರಿತು ಇರುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಹಣ ಮತ್ತು ನಮ್ಮ ಸಂಪತ್ತನ್ನು, ಮನಿ ಆ್ಯಂಡ್ ಅವರ್ ವೆಲ್ತ್, ಇದನ್ನು ಕುರಿತು ಬೈಬಲ್ನಲ್ಲಿ 2000ದಷ್ಟು ವಚನಗಳನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ಹೇಳಿದಂಥ 38 ಸಾಮ್ಯಗಳಲ್ಲಿ 16 ಸಾಮ್ಯಗಳು ಅದು ಹಣದ ವಿಷಯವಾಗಿ, ಆಸ್ತಿ ಐಶ್ವರ್ಯದ ವಿಷಯವಾಗಿ ನಾವು ಹೇಗೆ ನಿಭಾಯಿಸಬೇಕು ಎಂಬುದರ ವಿಷಯವಾಗಿ ನಾವು ಹೇಳುವಂಥದ್ದನ್ನು ನೋಡ್ತೇವೆ. ಅಂದರೆ ಇನ್ನೊಂದು ಮಾತಿನಲ್ಲಿ 10 ವಚನಗಳಲ್ಲಿ ಒಂದು ವಚನ ಸುವಾರ್ತೆಗಳಲ್ಲಿ, ಇನ್ ದ ಗಾಸ್ಪಲ್ಸ್, 10 ವಚನಗಳನ್ನು ನಾವು ಸುವಾರ್ತೆಗಳಲ್ಲಿ ಓದಿದರೆ 10ರಲ್ಲಿ 1 ವಚನ ಅದು ಹಣ ಅಥವಾ ಆಸ್ತಿ ಐಶ್ವರ್ಯದ ಕುರಿತು ನಿಭಾಯಿಸುವಂಥದ್ದನ್ನು ನಾವು ಬೈಬಲ್ ಅದರ ಕುರಿತು ಮಾತಾಡುವಂಥದ್ದನ್ನು ನೋಡ್ತೇವೆ. ಒಟ್ಟಾರೆ 288 ವಚನಗಳು ಸುವಾರ್ತೆಗಳಲ್ಲಿ ಕೇವಲ ನಮ್ಮ ಒಂದು ಹಣಕಾಸು, ಆಸ್ತಿ ಐಶ್ವರ್ಯ, ಸಂಪತ್ತು ಇವುಗಳನ್ನು ನಿಭಾಯಿಸುವುದರ ಕುರಿತು ಮಾತಾಡುವಂಥದ್ದನ್ನು ನಾವು ಗಮನಿಸಬಹುದು. ಸಮೃದ್ಧಿಯ ಜೀವನ ಶೈಲಿಯ ಕುರಿತು ಸಂಕ್ಷಿಪ್ತವಾಗಿ ದಿವಸ ನಾವು ಗಮನಿಸಲಿಕ್ಕೆ ಹೋಗೋಣ. ಪ್ರಿಯರೇ, ಮಹತ್ವಾಕಾಂಕ್ಷೆ ಇರ್ತದೆ. ಅನೇಕರು ನಾವು ಬೇರೆ ಬೇರೆ ವಿಷಯಗಳನ್ನ, ಜನರನ್ನು ನಾವು ನೋಡುವಾಗ, ಓ ಆ ಒಂದು ವ್ಯಕ್ತಿ, ಅವರ ಸಮೃದ್ಧಿ, ಅವರ ಒಂದು ಒಂದು ಜೀವನ ಶೈಲಿ, ಇದನ್ನೆಲ್ಲ ನೋಡುವಾಗ ಉತ್ಸಾಹ ಉಂಟಾಗ್ತದೆ, ಭಾರ ಉಂಟಾಗ್ತದೆ, ಅಥವಾ ಕನಸು ಕಾಣ್ತೇವೆ. ಒಂದು ವೇಳೆ ನಾನು ಕೂಡ ಆ ರೀತಿಯಾಗಿ ಆ ಸ್ಥಿತಿಗೆ ಹೋಗಬಹುದೋ ಅನ್ನುವಂಥ ರೀತಿಯಲ್ಲಿ. ಮೊದಲನೇ ಅರಸುಗಳ ಪುಸ್ತಕದಲ್ಲಿ ಅದರ 19ನೇ ಅಧ್ಯಾಯದಲ್ಲಿ ಒಂದು ಸಾಮ್ಯ, ಒಂದು ಘಟನೆ ಅಥವಾ ಒಂದು ಚಿತ್ರಗಳ ಮುಖಾಂತರ ನಾವು, ಒಬ್ಬ ವ್ಯಕ್ತಿಯ ಜೀವನದ ಮುಖಾಂತರ ನಾವು ಈ ವಿಷಯ ಗಮನಿಸಲಿಕ್ಕೆ ಹೋಗೋಣ. ಒಂದು ಅಪೇಕ್ಷೆ, ಒಂದು ಸಾಮಾನ್ಯ ಜೀವನ ಮತ್ತು ಅದರಿಂದ ಒಂದು ವೇಳೆ ಯಾವ ರೀತಿಯಾಗಿ ಆ ಒಂದು ಸಾಮಾನ್ಯ ಜೀವನ ಅಸಾಮಾನ್ಯ ಜೀವನ ಆಗಲಿಕ್ಕೆ ಸಾಧ್ಯ, ಅಸಾಮಾನ್ಯ ಜೀವನಕ್ಕೆ ಏನೆಲ್ಲ ಕಾರಣಗಳು ಎಂಬುದನ್ನು ನಾವು ನೋಡಲಿಕ್ಕೆ ಹೋಗೋಣ. ಎಲಿಯನು ಏನು ಮಾಡಿದ್ದಾನೆ, ಹೊರೇಬ್ನಲ್ಲಿ ದೇವರ ದರ್ಶನ ಹೊಂದಿದ, ಆಮೇಲೆ ಅವನು ಸಾಗ್ತಾ ಇರುವಾಗ ಅಲ್ಲಿ ನಾವು ಮೊದಲನೇ ಅರಸು 19ನೇ ಅಧ್ಯಾಯದಲ್ಲಿ ಒಂದು ವಿಶೇಷ ಘಟನೆ ನೋಡ್ತೇವೆ. ಅದೇನೆಂದರೆ, ಎಲಿಯನು ಅಲ್ಲಿಂದ ಹೊರಟು ಹೋಗಿ ಶಾಪಾಟನ ಮಗನಾದ ಎಲೀಷನನ್ನು ಕಂಡನು. ಅವನು ಹೊಲವನ್ನು ಉಳುವುದಕ್ಕೆ 12 ಜೋಡಿ ಎತ್ತುಗಳನ್ನು ತಂದು 12ನೆಯ ಜೋಡಿಯಿಂದ ತಾನಾಗಿ ಉಳುತ್ತಿದ್ದನು. ಎಲಿಯನು ಅಲ್ಲಿಂದ ಹಾದು ಹೋಗುವಾಗ ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿದನು. ಕೂಡಲೇ ಅವನು ಎತ್ತುಗಳನ್ನು ಬಿಟ್ಟು ಓಡುತ್ತಾ ಬಂದು ಎಲಿಯನಿಗೆ, ನನ್ನ ತಂದೆ ತಾಯಿಗಳನ್ನು ಮುದ್ದಿಟ್ಟು ಬರುವುದಕ್ಕೆ ಅಪ್ಪಣೆಯಾಗಲಿ, ಅನಂತರ ನಿನ್ನನ್ನು ಹಿಂಬಾಲಿಸುವೆನು ಅಂದನು. ಅದಕ್ಕೆ ಎಲಿಯನು, ಹೋಗು, ನಾನು ನಿನಗೆ ಮಾಡಿದ್ದೇನು ಎಂದು ಉತ್ತರ ಕೊಟ್ಟನು. ಎಲೀಷನು
ಹಿಂತಿರುಗಿ ಹೋಗಿ ತಾನು ಉಳುತ್ತಿದ್ದ ಜೋಡಿ ಎತ್ತುಗಳನ್ನು ತೆಗೆದುಕೊಂಡು ಅವುಗಳನ್ನು ವಧಿಸಿ ಮಾಂಸವನ್ನು ರಂಟೆಯ ಕಟ್ಟಿಗೆಯಿಂದ ಬೇಯಿಸಿ ಜನರಿಗೆ ಔತಣ ಮಾಡಿಸಿದನು. ಅನಂತರ ಅವನು ಎದ್ದು ಎಲೆಯನನ್ನು ಹಿಂಬಾಲಿಸಿ ಅವನ ಸೇವಕನಾದನು. ಎಲಿಯ, ಎಲೀಷ, ಇದು ಬಹಳ ಒಂದು ಕಾಮನ್ ಆಗಿ ಅನೇಕ ಸಾರಿ ನಾವು ಈ ಹೆಸರುಗಳನ್ನು ನಾವು ಪ್ರಸ್ತಾಪಿಸುತ್ತೇವೆ. ಆದರೆ ಎಲೀಷನು ಮಹಾ ವ್ಯಕ್ತಿಯಾಗುವ ಸಾಮರ್ಥ್ಯ, ಮಹಾ ವ್ಯಕ್ತಿಯಾಗುವಂಥದ್ದು ಅಷ್ಟೇ ಅಲ್ಲ, ದೊಡ್ಡ ಸಾಧನೆ ಮಾಡಬಹುದಾದಂಥ ಸಾಮರ್ಥ್ಯ ಅವನಲ್ಲಿ ಇತ್ತು, ಅವನಲ್ಲಿ ಇತ್ತು. ಆದರೆ ಅವನೇನು ಮಾಡ್ತಾ ಇದ್ದಾನೆ, ಹೊಲವನ್ನು ಉಳುತ್ತಾ ಇದ್ದಾನೆ. ಸಾಮರ್ಥ್ಯ ಇದೆ, ಆದರೆ ಹೊಲವನ್ನು ಉಳುತ್ತಿದ್ದಾನೆ. ಸಾಮರ್ಥ್ಯ ಇತ್ತು, ಗಮನಿಸರಿ, ಸಾಮರ್ಥ್ಯ ಇತ್ತು. ಜೀವನದಲ್ಲಿ ಅನೇಕ ಸಾರಿ ಈ ಸ್ಥಿತಿಯಲ್ಲಿ ನಾವು ಇರೋದಕ್ಕೆ ಸಾಧ್ಯತೆ ಉಂಟು. ನಮ್ಮಲ್ಲಿ ಅನೇಕರಿಗೆ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಮರ್ಥ್ಯ ಇದೆ, ಆದರೆ ಸಾಮರ್ಥ್ಯವನ್ನು ಬಿಟ್ಟು, ಸಾಮರ್ಥ್ಯವನ್ನು ಮೀರಿ ಅಥವಾ ಸಾಮರ್ಥ್ಯವನ್ನು ಅಲಕ್ಷಿಸಿ, ಸಾಮರ್ಥ್ಯವನ್ನು ಗುರುತಿಸದೆ ನಾವು ಬೇರೆ ಕೆಲಸದಲ್ಲಿ ನಿರತರಾಗಿರಲಿಕ್ಕೆ ಸಾಧ್ಯ. ಎಲ್ಲಿಯವರೆಗೆ ಎಲೀಷನು ಆ ಒಂದು ಹೊಲವನ್ನು ಉಳುತ್ತಿದ್ದನು, ಆದರೆ ಎಲಿಯನ ಆ ಒಂದು ಕಂಬಳಿ ಅವನ ಮೇಲೆ ಬಿತ್ತು. ಓಕೆ, ಆ ಕಂಬಳಿ ಅವನ ಮೇಲೆ ಬಿದ್ದಾಗ ಈ ಎಲಿಯನೆಂಬ ಪ್ರವಾದಿ, ಎಲಿಯನೆಂಬ ನಾಯಕನ ಆ ಒಂದು ಕಂಬಳಿಯು ಈ ಎಲೀಷನ ಮೇಲೆ ಬಿದ್ದಾಗ ಅವನ ಜೀವನ ಒಂದು ಹೊಸ ತಿರುವು ತೆಗೆದುಕೊಂಡಿತು. ಒಂದು ವೇಳೆ ಈ ಕಂಬಳಿ ಬೀಳುವಂಥ ಅನುಭವ ಮತ್ತೊಬ್ಬ ದೊಡ್ಡ ನಾಯಕನ ಹೊದಿಕೆ ಅಥವಾ ಆ ಕಂಬಳಿ ನಮ್ಮ ಜೀವನದಲ್ಲಿ ಪ್ರಭಾವ ಬೀರುವಾಗ ಅನೇಕ ಸಾರಿ ಈ ತಿರುವುಗಳು ನಮ್ಮ ಜೀವನದಲ್ಲಿ ಉಂಟಾಗುವುದಕ್ಕೆ ಸಾಧ್ಯತೆ ಉಂಟು. ಅನೇಕರು ನಾವಿಲ್ಲಿ ಈ ಸ್ಥಳದಲ್ಲಿ ಈ ವಾಕ್ಯಗಳನ್ನು ನಾವು ಕೇಳ್ತಾ ಇರುವಾಗ ಈ ಅನುಭವ ನಮ್ಮಲ್ಲಿ ಆಗುತ್ತಾ ಇದೆ ಅಂತ ನಾನು ನಂಬ್ತೇನೆ. ಆದರೆ ಸ್ಪಷ್ಟವಾಗಿ ಪ್ರಿಯರೇ, ಎಲಿಯನ ಒಂದು ದರ್ಶನ, ಎಲಿಯನ ಒಂದು ಸೇವೆ ಎಲೀಷನ ಮೇಲೆ ಪ್ರಭಾವ ಬೀರುವುದನ್ನು ನಾವು ನೋಡ್ತೇವೆ. ಸಾಮಾನ್ಯ ಜೀವಿತದಿಂದ ಹೆಚ್ಚೇನು ಅಪೇಕ್ಷಿಸುವುದಕ್ಕಾಗದಿದ್ದರೂ ಒಬ್ಬ ಅಸಾಮಾನ್ಯ ನಾಯಕನ ಪ್ರಭಾವ, ಎಲಿಯನ ಒಂದು ಪ್ರಭಾವ ಎಲೀಷನ ಮೇಲೆ ಉಂಟಾಗುವಾಗ ನಾವು ಬದಲಾವಣೆಯನ್ನು ಕಾಣ್ತೇವೆ. ನಾವು ನಮ್ಮ ಜೀವಿತಕ್ಕೆ ನಾವು ನಮ್ಮನ್ನು ನಾವೇ ಬಿಟ್ಟುಬಿಟ್ರೆ ಏನಾಗ್ತದೆ ಗೊತ್ತಾ? ಲೈಫ್ ನಾವು ಆ್ಯಸ್ ಇಟ್ ಈಸ್ ಹಾಗೆ ಮುಂದುವರಿಸ್ಕೊಂಡು ಹೋದರೆ ಏನಾಗ್ತದೆ ಗೊತ್ತಾ? ಮೋಸ್ಟ್ ಆಫ್ ಅಸ್ ನಾವು ಆ್ಯಸ್ ಇಟ್ ಈಸ್ ಇರ್ತೀವಿ, ಹೇಗಿದ್ದೇವೆ ಹಾಗೆ ಇರ್ತೀವಿ, ಹೆಂಗಿದ್ದೇವೆ ಹಂಗೆ ಇರ್ತೀವಿ. ಒಂದು ವೇಳೆ ನಾವು ಸಾಧ್ಯಪ್ಪ ಬಹಳ ದೊಡ್ಡದು ಅಂತಂದರೆ ನಾವು ಮಾಡ್ಬೋದಂದರೆ ಅವ್ರಂಗೆ ಆದ್ವಿ ನೋಡಿ ನಾವು, ಓಕೆ, ಇವ್ರಂಗೆ ಆದ್ವಿ ನೋಡಿ ನಾವು ಹೇಳ್ಬೋದು ಅಷ್ಟೆ. ಅವ್ರಂಗೆ ಆದ್ವಿ, ಇವ್ರಂಗೆ ಆದ್ವಿ, ನಮ್ಮ ಅಳತೆ ಅಥವಾ ನಮ್ಮ ಮೆಷರ್ಮೆಂಟ್ ಏನಂದರೆ ಇನ್ನೊಬ್ಬರಂಗೆ ಆಗಬೇಕು. ಓಕೆ, ನೋಡಿ ನಮ್ಮ ವಿಚಾರ ಮಾಡುವಾಗ ನಾವು ಅವ್ರಂಗೆ ಆಗಬೇಕು, ಇವ್ರಂಗೆ ಆಗಬೇಕು, ಅಥವಾ ಅಟ್ಲೀಸ್ಟ್ ಅವ್ರಂಗೆ ಆಗಬೇಕು, ಎರಡರಲ್ಲಿ ಒಂದು ಅವ್ರಂಗೆ ಆಗಬೇಕು, ಇವ್ರಂಗೆ ಆಗಬೇಕು, ಅಥವಾ ಅಟ್ಲೀಸ್ಟ್ ಸ್ವಲ್ಪ ಆದರೂ ಅವ್ರಂಗೆ ಆಗಬೇಕು. ಇದು ಬಹುತೇಕ ಅನೇಕರಲ್ಲಿ ಈ ಜೀವನದ ದರ್ಶನ ಅಥವಾ ಜೀವನದ ಅಪೇಕ್ಷೆ ಆಗಿರುತ್ತದೆ. ಆದರೆ ಪ್ರಿಯರೇ, ನಾವು ಎರಡು ಅರಸುಗಳ ಪುಸ್ತಕಕ್ಕೆ ಹೋಗೋಣ, ಅಲ್ಲಿ ನಾವು ನೋಡೋಣ ಏನಂದರೆ ಎಲಿಯನ ಜೀವನ ಅಟ್ಲೀಸ್ಟ್ ಅಂತ ಅನ್ನೋದಕ್ಕಿಂತ ದೇವರು ಅವನನ್ನು ಉನ್ನತವಾದ ಸ್ಥಿತಿಗೆ ಹೋಗುವುದಕ್ಕೆ ನಡೆಸಲು ಅಥವಾ ಉಪಯೋಗಿಸಲು ಯಾಕೆ ಕಾರಣ ಎಂಬುದಾಗಿದ್ದರೆ ಅಲ್ಲಿ ನಾವು ಅದಕ್ಕೆ ಮೂಲ ಕಾರಣ ನಾವು ನೋಡ್ತೇವೆ. ಏನು, ಯಾವ ಕಾರಣದಿಂದಾಗಿ ದೇವರು ಎಲಿಯನ ಸ್ಥಳದಲ್ಲಿ ಎಲೀಷನನ್ನು ಉಪಯೋಗಿಸುವುದಕ್ಕೆ ಸಾಧ್ಯವಾಯಿತು ಅನ್ನೋದನ್ನು ನಾವು ಗಮನಿಸಬಹುದು. ಎರಡನೇ ಅಧ್ಯಾಯ, ಎರಡು ಅರಸುಗಳು ಎರಡನೇ ಅಧ್ಯಾಯ, ಅಲ್ಲಿ ನಾವು ನೋಡುವಾಗ ಪ್ರಿಯರೇ ನಾವು ಈ ತತ್ವ, ಈ ಸಿದ್ಧಾಂತ, ಈ ಹಂತ ನಾವು ಗಮನಿಸಬೇಕು. ಸಾಮಾನ್ಯವಾಗಿದ್ದಂಥ ಎಲೀಷ, ದಾಸನಾಗಿದ್ದಂಥ ಎಲೀಷ, ಒಬ್ಬ ಗುಲಾಮನಾಗಿದ್ದಂಥ ಎಲೀಷ, ಒಬ್ಬ ಸೇವಕನಾಗಿದ್ದಂಥ ಎಲೀಷ, ಈಗ ಅವನನ್ನು ಎಲೀಷನನ್ನು ಎಲಿಯನಿಗಿಂತ ಎರಡು ಪಟ್ಟು ಆಶೀರ್ವಾದಕ್ಕೆ ದೇವರು ನಡೆಸಲಿಕ್ಕಿದ್ದಾನೆ. ಸೊ
ಆ ಹಂತಕ್ಕೆ ಹೋಗುವುದಕ್ಕೆ ಹೇಗೆ ಸಾಧ್ಯವಾಯಿತು? ಮೊದಲನೆಯದಾಗಿ ನಾವು ನೋಡುವ ಎರಡನೇ ಅಧ್ಯಾಯ ಆರಂಭವಾಗ್ತಾ ಇರುವಂತೆ ಯಹೋವನು ಎಲಿಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಎಲಿಯನು ಎಲೀಷನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟನು. ಆಗ ಎಲಿಯನು ಎಲೀಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಅನ್ನಲು ಎಲೀಷನು, ಯಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಗಮನಿಸ್ರಿ, ಎಲಿಯನು ಹೊರಟು ಹೋಗುವ ಸಮಯ ಬಂದಿದೆ. ಆದರೆ ಹೊರಟು ಹೋಗುವ ಸಮಯ ಬಂದಾಗ ಎಲ್ಲಿದ್ದಾರೆ, ಯಾವ ಸ್ಥಳದಲ್ಲಿದ್ದಾರೆ ಅವರು? ಗಿಲ್ಗಾಲ್. ನೀವು ಗಿಲ್ಗಾಲ್ ಅನ್ನುವಂಥ ಸ್ಥಳವನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾಕಂದರೆ ಗಿಲ್ಗಾಲ್ ಅನ್ನುವಂಥ ಸ್ಥಳ ಅದು ವಿಶೇಷವಾದ ಸ್ಥಳ. ಯಾಕಂದರೆ ಆ ಸ್ಥಳ ಐಗುಪ್ತ ದೇಶದಿಂದ ಇಸ್ರಾಯೇಲ್ಯರು ಗುಲಾಮಗಿರಿಯನ್ನು ಬಿಟ್ಟು ಹೊರಟು ಬಂದಾಗ ಅವರು ಕೆಂಪು ಸಮುದ್ರ ದಾಟಿ ಆ 40 ವರ್ಷದ ಪ್ರಯಾಣ ಮುಗಿಸಿ ಅವರು ಕನಾನ್ ದೇಶ ಪ್ರವೇಶಿಸಿದಾಗ ಫಸ್ಟ್ ಟೈಮ್, ಮೊದಲನೇ ಸಾರಿ ಅವರು ಸಂಭ್ರಮ ಪಟ್ಟು ಪಸ್ಕ ಹಬ್ಬ ಆಚರಿಸಿದಂಥ ಸ್ಥಳವೇ ಗಿಲ್ಗಾಲ್. ಗಿಲ್ಗಾಲ್ ಅನ್ನುವಂಥ ಈ ಪ್ರದೇಶದಲ್ಲಿ, ಒಂದು ವೇಳೆ ನೀವು ಯೆಹೋಶುವನ ಪುಸ್ತಕ ಒಳಗೆ ಅಭ್ಯಾಸ ಮಾಡುವಾಗ 5ನೇ ಅಧ್ಯಾಯದಲ್ಲಿ ಅಲ್ಲಿ ಸುನ್ನತಿಯ ಸ್ಥಳವೂ ಕೂಡ ಅದು. ಅವರು ಅಲ್ಲಿ ತ್ಯಾಗ ಅಥವಾ ಆ ಒಂದು ವೇಳೆ ಆ ಸ್ಥಳದಲ್ಲಿ ಅವರು ಅನುಭವಿಸಿದಂಥ ಒಂದು ಯಜ್ಞ ಅಥವಾ ಬಲಿದಾನದ ಸ್ಥಳ, ಪಸ್ಕ ಆಚರಿಸಿದಾಗ ಅಲ್ಲಿ ಒಂದು ಕುರಿಮರಿಯನ್ನು ಯಜ್ಞವಾಗಿ ಅರ್ಪಿಸಿದಂಥ ಸ್ಥಳ ಅದು. ನಾವು ಗಿಲ್ಗಾಲ್ ಅಂತ ಹೇಳುವಾಗ ಪ್ರಿಯರೇ, ತ್ಯಾಗ ಅಥವಾ ಒಂದು ಯಜ್ಞ ಬಲಿದಾನದ ಒಂದು ಗುರುತಾಗಿ ನಾವು ಅಲ್ಲಿ ಗಮನಿಸಬೇಕು. ಆ ಸ್ಥಳದಲ್ಲಿ ಅವರಿದ್ದಾರೆ. ಈಗ ಎಲೀಷನು ಎಲಿಯರೊಂದಿಗಿದ್ದಾನೆ. ಯಾವ ಸ್ಥಳದಲ್ಲಿದ್ದಾನೆ? ಗಿಲ್ಗಾಲ್ನಲ್ಲಿದ್ದಾನೆ. ಗಿಲ್ಗಾಲ್ ತ್ಯಾಗದ ಗುರುತು, ಗಿಲ್ಗಾಲ್ ಬಲಿದಾನದ ಸ್ಥಳ, ಗಿಲ್ಗಾಲ್ ಯಜ್ಞವರ್ಪಿಸಿದ ಸ್ಥಳ. 2ರಷ್ಟು ಆಶೀರ್ವಾದಕ್ಕೆ ಸಾಗುವಾಗ ನಾವೆಲ್ಲ ಇದನ್ನು ಗಮನಿಸಬೇಕು. ಬಲಿದಾನವಿಲ್ಲದೆ, ತ್ಯಾಗದ ಸ್ಥಳದಲ್ಲಿ ನಾವಿರದೆ ನಮ್ಮ ಜೀವಿತದಲ್ಲಿ ಉದ್ಧಾರದ ಹಂತಕ್ಕೆ ನಾವು ಹೋಗುವುದಕ್ಕೆ ಸಾಧ್ಯವಿಲ್ಲ. ಆರ್ಥಿಕವಾಗಿ ಇರಬಹುದು, ಜೀವನದ ದೊಡ್ಡ ದೊಡ್ಡ ಸಂಗತಿಗಳನ್ನು ಸಾಧಿಸುವಂಥ ವಿಷಯವಾಗಿರ್ಬೋದು. ಗಮನಿಸ್ರಿ, ನೀನು ಈ ಸಮಯದಲ್ಲಿ ತ್ಯಾಗ ಮಾಡುವ, ಬಲಿದಾನ ಮಾಡುವ ನಿರ್ಧಾರ ತೆಗೆದುಕೊಳ್ಳಲಿಲ್ಲ, ನಿನ್ನ 2ರಷ್ಟು ಆಶೀರ್ವಾದ ನಿನಗೆ ದೊರಕುವುದಕ್ಕಾಗೋದಿಲ್ಲ. ಒಂದು ವೇಳೆ ಅನೇಕ ಸಾರಿ ವ್ಯವಹಾರದ ವಿಷಯದಲ್ಲಿರ್ಬೋದು, ಹಣಕಾಸಿನ ವಿಷಯದಲ್ಲಿ ನೀನು ನಾನು ಆರ್ಥಿಕವಾಗಿ ಉದ್ಧಾರ ಆಗಬೇಕಂತ ಹೇಳುವಾಗ ಅನೇಕ ಸಾರಿ ಉಳಿದ ನಿನ್ನ ಸ್ನೇಹಿತರು ಅನೇಕ ವಿಷಯಗಳಲ್ಲಿ ಮಜಾ ಮಾಡ್ತಾ ಅವರು ಉಡಾಯಿಸ್ತಾ ತಮ್ಮ ಹಣ ಆಸ್ತಿ ಪಾಸ್ತಿಯನ್ನೆಲ್ಲ ಉಡಾಯಿಸ್ತಾ ಇರುವಾಗ ನೀನು ಅದರ ಜೊತೆಗೆ ಹೋಗಿ ಅವರೊಂದಿಗೆ ಕುಳಿತು ಅವರೊಂದಿಗೆ ನಿನ್ನ ಸಮಯ ವ್ಯರ್ಥ ಮಾಡುವುದಕ್ಕಿಂತ ನಿನ್ನ ಸಮಯವನ್ನು ಸದುಪಯೋಗಿಸಿ ತ್ಯಾಗದಿಂದ, ದೇರ್ ಇಸ್ ಅ ಸ್ಯಾಕ್ರಿಫೈಸ್ ಇನ್ವಾಲ್ವ್ಡ್, ತ್ಯಾಗವಿದೆ. ಉಳಿದವರಂತೆ ನಾನು ಹಾಗೆ ಇದ್ರೆ, ಉಳಿದವರಂತೆ ನಾನು ಹಾಗೆ ಮಾಡ್ತಾ ಹೋದ್ರೆ ನಾನು 2ರ ಆಶೀರ್ವಾದ ಹೊಂದ್ಕೊಳ್ತೇನೆ ಅಂತ ಯೋಚನೆ ಮಾಡಬಾರ್ದು. ದೇರ್ ವಿಲ್ ಬಿ ಅ ಗಿಲ್ಗಾಲ್, ಒಂದು ತ್ಯಾಗದ ಸ್ಥಳ. ಅಲ್ಲಿಂದ ನೀನು ಆರಂಭಿಸುವಾಗ, ಆ ಸ್ಥಳವನ್ನು ಗಟ್ಟಿಯಾಗಿ ಇಟ್ಕೊಳ್ಳುವಾಗ, ಅಲ್ಲಿ ದೇವರು ನಡೆಸುವಂಥ ಜನರನ್ನು ನೀನು ಗಟ್ಟಿಯಾಗಿ ಇಟ್ಕೊಳ್ಳುವಾಗ, ನಾನು ಅಲ್ಲಿ ಹೋಗಲ್ಲ, ನಾನು ಐ ಆಮ್ ವಿಲ್ಲಿಂಗ್ ಟು ಮೇಕ್ ಸ್ಯಾಕ್ರಿಫೈಸ್, ಓ ತ್ಯಾಗ ಬಲಿದಾನ ಮಾಡಲಿಕ್ಕೆ, ಯಜ್ಞ ಅರ್ಪಿಸಲಿಕ್ಕೆ ಐ ಆಮ್ ರೆಡಿ ಅಂತ ಹೇಳುವಾಗ ಯಾರು ನಾವು ಆ ತ್ಯಾಗ ಮಾಡುವುದಕ್ಕೆ, ಆ ಬಲಿ ಅರ್ಪಿಸುವುದಕ್ಕೆ? ಪ್ರಿಯರೇ, ಈ ದಿವಸಗಳಲ್ಲಿ ಆರಾಧನೆ ಮತ್ತು ಸಮರ್ಪಣೆ ಮತ್ತು ತ್ಯಾಗ ಅಂತ ಹೇಳುವಾಗ ಕೇವಲ ವಾದ್ಯ ಬಾರಿಸುವಂಥದ್ದಾಗಿರಲಿಲ್ಲ. ನಾವು ಗಮನಿಸುವಾಗ ಆ ಒಂದು ಹಳೆ ಒಡಂಬಡಿಕೆಯಲ್ಲಿ ಬಲಿದಾನ ತ್ಯಾಗ ಅಂತ ಹೇಳುವಾಗ ಆ ಒಂದು ಪ್ರಾಣಿಗಳನ್ನು ದೇವರಿಗೆ ಯಜ್ಞವಾಗಿ ಅರ್ಪಿಸುವಾಗ ಅದರ ಜೀವ ಹೋಗ್ತಾ ಇತ್ತು, ಅದರಲ್ಲಿ ರಕ್ತ ಸುರಿತಾ ಇತ್ತು, ಅಲ್ಲಿ ತ್ಯಾಗವಿತ್ತು. ಆದರೆ ಈಗ ನಾವು ಗಮನಿಸೋಣ,
ತ್ಯಾಗ ಬಲಿದಾನದ ಈ ಅಂಶ ನಾವು ಮರಿಬಾರ್ದು, ನಾವು ಮರಿಬಾರ್ದು. ನಿನ್ನ ಎರಡರಷ್ಟು ಆಶೀರ್ವಾದಕ್ಕೆ ಯು ಹ್ಯಾವ್ ಟು ಸ್ಟಾರ್ಟ್ ಅಟ್ ಗಿಲ್ಗಾಲ್. ಗಿಲ್ಗಾಲ್ ಆ ಸ್ಥಳದಲ್ಲಿ ನೀನು ಆರಂಭಿಸಬೇಕು, ಆರಂಭಿಸಬೇಕು. ನಾನು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು, ನಾನು ಉನ್ನತವಾದ ವಿಷಯಗಳಲ್ಲಿ ಹೋಗಬೇಕು, ತ್ಯಾಗ ಮಾಡದೆ ನೀನು ಮುಂದೆ ಬರಲಿಕ್ಕೆ ಸಾಧ್ಯನಾ? ತ್ಯಾಗ ಈವಾಗ ನೀನು ಸ್ಯಾಕ್ರಿಫೈಸ್ ಮಾಡಿದರೆ ಮುಂದೆ ನಿನಗೆ ಎರಡರಷ್ಟು ಆಶೀರ್ವಾದ ಉಂಟಾಗ್ತದೆ. ಓ, ನನ್ನ ಫ್ರೆಂಡ್ಸ್ ಇವಾಗೆಲ್ಲ ಆಟ ಆಡ್ತಿರ್ಬೋದು, ನನ್ನ ಫ್ರೆಂಡ್ಸ್ ಎಲ್ಲ ಇವಾಗ ಮಜಾ ಮಾಡ್ತಾ ಇರ್ಬೋದು. ಓಹೋ, ಅವರನ್ನು ನೋಡಿ ನಾನು ಅಯ್ಯೋ ನಾನೇನು, ಐ ಆಮ್ ಲೂಸಿಂಗ್ ನೌ. ಇಫ್ ಯು ಲೂಸ್ ನೌ ಯು ವಿಲ್ ಗೇನ್ ಟುಮಾರೋ. ಇನ್ನು ಈಗ ನೀನು ಕಳೆದುಕೊಂಡ್ರೆ ನಾಳೆ ನೀನು ಸಂಪಾದಿಸ್ತಿ, ಈಗ ನೀನು ತ್ಯಾಗ ಮಾಡಿದರೆ ಮುಂದೆ ಎರಡರಷ್ಟು ಆಶೀರ್ವಾದ ನಿನಗಿದೆ. ಎಲೀಷನ ಈ ಸಂಬಂಧ ನೀನು ಗಮನಿಸುವಾಗ ನಿನಗೆ ಸಂಶಯ ಬರ್ತಾ ಇದ್ರೆ ಗಮನಿಸ್ರಿ, ಅಲ್ಲಿ ಅವನು ಎಲೀಷನ ಒಂದು ಒಂದು ಜೀವನದ ಆ ಒಂದು ಅಪೇಕ್ಷೆ ಏನಂದ್ರೆ, ಇನ್ಫ್ಯಾಕ್ಟ್ ಎಲಿಯನು ಕೇಳ್ತಾನೆ ಅವನಿಗೆ, ಒಂಬತ್ತನೇ ವಚನ ನೋಡ್ರಿ, ಆಚೆ ದಡಕ್ಕೆ ಸೇರಿದ ಮೇಲೆ ಎಲಿಯನು ಎಲೀಷನನ್ನು, ನಿನ್ನ ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕನ್ನುತ್ತೀ ಎಂದು ಕೇಳಿದನು. ಅದಕ್ಕೆ ಎಲೀಷನು, ನಿನಗಿರುವ ಆತ್ಮದಲ್ಲಿ ನನಗೆ ಎರಡು ಪಾಲು ಅನುಗ್ರಹಿಸು. ವಾವ್, ನೀನೇನಿದ್ದೀಯೋ ಅದರ ಎರಡರಷ್ಟು ನನಗೆ ಬೇಕು. ಹಾಲೆಲೂಯಾ. ಎಷ್ಟು ಜನ ನಿಮಗೆ ಈಗ ಅಪೇಕ್ಷೆ ಇದೆ, ನನಗೆ ಇವಾಗ ಏನಿದೆಯೋ ನನಗೆ ಎರಡರಷ್ಟು ಬೇಕು, ಡಬಲ್ ಪೋರ್ಷನ್, ಡಬಲ್ ಪೋರ್ಷನ್. ಹಾಲೆಲೂಯಾ. ಡಬಲ್ ಪೋರ್ಷನ್, ಎರಡರಷ್ಟು ಆಶೀರ್ವಾದ ಬೇಕಿದ್ರೆ ಸ್ಟಾರ್ಟ್ ಫ್ರಮ್ ಗಿಲ್ಗಾಲ್. ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕ್ರಿ? ಗಿಲಿ ಗಿಲಿ ಅಡ್ಡಾಡೋದಲ್ಲ. ಭಾಳ ಜನ ಹಂಗ ಮಾಡ್ತಾ ಇದ್ದಾರೆ, ಅವ್ರ ಜೀವನನೇ ಹಂಗೆ ಆಗಿಬಿಡ್ತಿದ್ರು. ಓಕೆ, ಎಲ್ಲಿ ನೋಡಿದ್ರು ಗಿಲಿ ಗಿಲಿ ಅಂತ ಅಡ್ಡಾಡ್ಕೊಂತಿರ್ತಾರೆ. ಏನು ಸಂಪಾದನೆ, ಏನು ಸಾಧನೆ, ಹೆಂಗಿದ್ರಿ ಅಲ್ಲೇ ಇದೇವ್ರಿ. ಸ್ಟಾರ್ಟ್ ಫ್ರಮ್ ಗಿಲ್ಗಾಲ್. ತ್ಯಾಗ, ತ್ಯಾಗ ಇರುವಾಗ್ರಿ ಅಲ್ಲಿ ಆಶೀರ್ವಾದ. ಕುಟುಂಬದಲ್ಲಿ ಜೀವನದ ಸಾಧನೆಗಳನ್ನು ಮಾಡುವುದರಲ್ಲಿ, ದೊಡ್ಡ ದೊಡ್ಡ ವಿಷಯಗಳನ್ನ ನಾವು ಸಾಧಿಸುವುದರಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ತ್ಯಾಗ ಇದೆ. ತ್ಯಾಗ ಮಾಡದೆ ನಾವು ದೊಡ್ಡದನ್ನು ಅಪೇಕ್ಷಿಸೋದಕ್ಕೆ ಸಾಧ್ಯ. ವಿ ಶುಡ್ ಬಿ ವಿಲ್ಲಿಂಗ್ ಟು ಸ್ಯಾಕ್ರಿಫೈಸ್. ನನ್ನ ತ್ಯಾಗ ಮಾಡೋದಕ್ಕೆ ಸಿದ್ಧವಿರಬೇಕು. ಕೊರೇಶ, ಸೈರಸ್ ಅನ್ನುವಂಥ ಚಕ್ರವರ್ತಿ ಪರ್ಷಿಯ ಸಾಮ್ರಾಜ್ಯವನ್ನು, ಚರಿತ್ರೆಯಲ್ಲಿ ನೋಡ್ತವೆ, ಪರ್ಷಿಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂಥವನು ತನ್ನ ಆ ಒಂದು ಮಹತ್ವದ ಸಾಧನೆ ಮಾಡೋದಕ್ಕಾಗಿ ಹೋದಾಗ ಅನೇಕ ದೇಶಗಳನ್ನ ಕಬಳಿಸ್ತಾ ಹೋದ. ಒಂದು ಸ್ಥಳದಲ್ಲಿ ಸೈರಸ್ ಚಕ್ರವರ್ತಿ ಒಂದು ರಾಜ್ಯವನ್ನು ಕಬಳಿಸಿದಾಗ ಆ ದೇಶದ ರಾಜಕುಮಾರ, ಅವನ ಕುಟುಂಬ, ಅವನ ಹೆಂಡತಿ, ಅವನ ಮಕ್ಕಳು ಎಲ್ಲ ಅವರು ಸೆರೆಯಾಳುಗಳಾಗಿದ್ದಾರೆ. ಸೆರೆಯಾಳುಗಳಾಗಿ ಅವರು ಇರುವಂಥ ಸಮಯದಲ್ಲಿ ಸೈರಸ್ ಚಕ್ರವರ್ತಿಯ ಮುಂದೆ ಅವರನ್ನು ನಿಲ್ಲಿಸುವಾಗ ಸೈರಸ್ ಚಕ್ರವರ್ತಿ ಸಿಂಹಾಸನದ ಮೇಲೆ, ತನ್ನ ಭವ್ಯ ಸಿಂಹಾಸನದ ಮೇಲೆ ಸೈನಿಕರು ಎಲ್ಲ ಜನರು ಇದ್ದಾರೆ. ಅವರ ಮುಂದೆ ಒಂದು ಬಲಹೀನವಾಗಿದ್ದಂಥ ನಿಸಹಾಯಕ ಸ್ಥಿತಿಯಲ್ಲಿ ಇರುವಂಥ ಒಬ್ಬ ರಾಜಕುಮಾರ, ಅವನ ಹೆಂಡತಿ, ಅವರ ಮಕ್ಕಳು ಅಲ್ಲಿ ಕೈದಿಗಳಂತೆ ನಿಂತಿದ್ದಾರೆ. ಆ ಸಮಯದಲ್ಲಿ ಕೊರೇಶ ಚಕ್ರವರ್ತಿಯಾದ ಸೈರಸ್ ಅವನಿಗೆ ಕೇಳ್ತಾನೆ, ರಾಜಕುಮಾರನೇ, ನೀನು ಈ ಸಮಯದಲ್ಲಿ ನಾನು ನಿನ್ನನ್ನು ಬಿಡುಗಡೆಗೊಳಿಸುವುದಕ್ಕೋಸ್ಕರ ಯೋಚಿಸ್ತಾ ಇದ್ದೇನೆ. ನಿನ್ನನ್ನು ನಾನು ನಿನ್ನ ಈ ಸಮಯದಲ್ಲಿ ಬಿಡುಗಡೆಗೊಳಿಸಿದರೆ ನೀನು ನನಗೇನು ಕೊಡ್ತಿ? ಅದಕ್ಕೆ ಆ ರಾಜಕುಮಾರ ಹೇಳ್ತಾನೆ, ಚಕ್ರವರ್ತಿಯೇ, ನನ್ನ ಆಸ್ತಿಯ ಅರ್ಧ ಭಾಗ, ಅರ್ಧವನ್ನೇ ನಾನು ನಿನಗೆ ಕೊಟ್ಟು ಬಿಡ್ತೇನೆ. ಅದಕ್ಕೆ ಸೈರಸ್ ಚಕ್ರವರ್ತಿ ಕೇಳ್ತಾನೆ, ಓಕೆ, ನಾನು ನಿನ್ನನ್ನು ಬಿಟ್ಟರೆ ನೀನು ನಿನ್ನ ಐಶ್ವರ್ಯದ ಅರ್ಧ ಭಾಗ ಕೊಡ್ತೀಯ, ಹಾಗಾದರೆ ಓಕೆ, ನಾನು ನಿನ್ನ ಮಕ್ಕಳನ್ನು ಬಿಟ್ಟು ಬಿಟ್ಟರೆ ಏನು ಕೊಡ್ತೀಯ? ಅದಕ್ಕೆ ಆ ರಾಜಕುಮಾರ ಹೇಳ್ತಾನೆ, ಚಕ್ರವರ್ತಿಯೇ, ನನಗಿರುವುದೆಲ್ಲ ನಿನಗೆ ಕೊಡ್ತೇನೆ. ಅದಕ್ಕೆ ಸೈರಸ್ ಚಕ್ರವರ್ತಿ ಮುಂದುವರೆದು ಕೇಳ್ತಾನೆ, ಒಂದು ವೇಳೆ ನಾನು ನಿನ್ನ ಹೆಂಡತಿಯನ್ನು ಬಿಟ್ಟರೆ ಏನು ಕೊಡ್ತೀಯ? ಅದಕ್ಕೆ ಆ ರಾಜಕುಮಾರ ಹೇಳ್ತಾನೆ, ಚಕ್ರವರ್ತಿಯೇ, ನನ್ನನ್ನೇ ನಿನಗೆ ಕೊಟ್ಟು ಬಿಡುತ್ತೇನೆ.
ಸಮಯದಲ್ಲಿ ಈ ಮಾತು ಕೇಳಿದಾಗ ಸೈರಸ್ ಚಕ್ರವರ್ತಿಯ ಹೃದಯ ಕಲಕಿತು. ವಾಹ್, ಒಬ್ಬ ನಿಸ್ಸಹಾಯಕ ರಾಜನಲ್ಲಿ ಅವನ ಕುಟುಂಬದ ಬಗ್ಗೆ ಎಷ್ಟೊಂದು ಬದ್ಧತೆ ಇದೆ. ವಾಹ್, ಎಂಥ ತನ್ನನ್ನೇ ಅವನು ನನಗೆ ಕೊಡುವುದಕ್ಕಾಗಿ ಅಷ್ಟೊಂದು ಸಮರ್ಪಣೆ ಅವನಲ್ಲಿದೆಯಾ ಅಂತ ಹೇಳಿ ಅವನ ಈಗೋ ನಿಮ್ಮನ್ನೆಲ್ಲ ನಾನು ಬಿಟ್ಟು ಬಿಡ್ತೇನೆ, ಹೋಗ್ಬಿಡ್ರಿ ಅಂತಂದ. ವಾಹ್, ಬಹಳ ಸಂತೋಷದಿಂದ ಅವರು ಹೊರಗೆ ಬರ್ತಾ ಇದ್ದಾಗ ಹೊರಗೆ ಬಂದರು ಆವಾಗ ಈ ರಾಜಕುಮಾರ ತನ್ನ ರಾಣಿಗೆ ಕೇಳ್ತಾನೆ, ನೋಡಿದೆಯಾ ಸೈರಸ್ ಚಕ್ರವರ್ತಿ ಎಂಥ ಹ್ಯಾಂಡ್ಸಮ್ ಆಗಿದ್ದಾನೆ, ಏನು ಭವ್ಯತೆ, ಏನು ಅವನ ಪರ್ಸನಾಲಿಟಿ ನೋಡಿ, ಎಷ್ಟು ಹ್ಯಾಂಡ್ಸಮ್, ಎಂಥ ಹ್ಯಾಂಡ್ಸಮ್. ಅದಕ್ಕೆ ರಾಣಿ ಹೇಳ್ತಾಳೆ, ನಾನು ಗಮನಿಸಲೇ ಇಲ್ಲ, ಯಾಕೆ ನನ್ನ ಕಣ್ಣು ನಿನ್ನ ಮೇಲಿತ್ತು. ಯಾಕೆ ನನಗೋಸ್ಕರ ತನ್ನನ್ನೇ ಒಪ್ಪಿಸಿಕೊಡು ಆತನ ಮೇಲೆ ನನ್ನ ಕಣ್ಣಿತ್ತು, ಬೇರೆ ಯಾರ ಮೇಲೂ ನನ್ನ ಕಣ್ಣಿಲ್ಲ. ತ್ಯಾಗ. ಪ್ರಿಯರೇ, ಅನೇಕ ಸಾರಿ ನಾವು ಯೋಚಿಸ್ತೇವೆ, ಓ ಕುಟುಂಬದಲ್ಲಿ ಭದ್ರತೆ ಹೇಗಿದೆ, ಮೈ ಐಸ್ ಐ ಡಿಂಟ್ ನೋಟಿಸ್ ಸೈರಸ್. ಐ ಕುಡ್ ಓನ್ಲಿ ಕೀಪ್ ಮೈ ಐಸ್ ಆನ್ ಯು, ದ ಒನ್ ಹೂ ವಾಸ್ ವಿಲ್ಲಿಂಗ್ ಟು ಗಿವ್ ಹಿಮ್ಸೆಲ್ಫ್ ಫಾರ್ ಮೀ. ನನಗೋಸ್ಕರ ತನ್ನ ಪ್ರಾಣ ಕೊಡಲು, ತನ್ನನ್ನೇ ಒಪ್ಪಿಸಿಕೊಡಲು ಸಿದ್ಧವಿರುವ ಆತನ ಮೇಲೆ ನನ್ನ ಕಣ್ಣಿತ್ತು. ಯಾವನು ಹ್ಯಾಂಡ್ಸಮ್ ಇದ್ದಾನೆ, ಯಾವನು ಹೇಗಿದ್ದಾನೆ, ಅದರ ಮೇಲೆ ನನಗೆ ಅವಶ್ಯಕತೆ ಇಲ್ಲ. ತ್ಯಾಗ ಮಾಡುವುದಕ್ಕಾಗಿ ನಾವು ಸಿದ್ಧವಿದ್ದರೆ ಪ್ರಿಯರೇ, ನಮ್ಮಲ್ಲಿ ಭದ್ರತೆ ಅನುಭವಿಸಲಿಕ್ಕೆ ಸಾಧ್ಯ, ಕುಟುಂಬದಲ್ಲಿ ಸೆಕ್ಯೂರಿಟಿ ಅನುಭವಿಸಲಿಕ್ಕೆ ಸಾಧ್ಯ. ಐ ಆಮ್ ವಿಲ್ಲಿಂಗ್ ಟು ಲಿವ್ ಫಾರ್ ಯು. ಯೋಚನೆ ಮಾಡಬೇಕು, ವಾಟ್ ಸ್ಯಾಕ್ರಿಫೈಸ್ ಆರ್ ವಿ ವಿಲಿಂಗ್ ಟು ಮೇಕ್. ನಾವು ಯಾವ ತ್ಯಾಗ ಮಾಡಲಿಕ್ಕೆ ಸಿದ್ಧವಿದ್ದೇವೆ? ಎರಡು ಪಟ್ಟು ಆಶೀರ್ವಾದ ಬೇಕು, ಆದರೆ ನೋ ಸ್ಯಾಕ್ರಿಫೈಸ್, ನೋ ಸಾಧ್ಯ ಇಲ್ಲ, ದಟ್ಸ್ ನಾಟ್ ಪಾಸಿಬಲ್. ಕುಟುಂಬ ವ್ಯವಸ್ಥೆಯಲ್ಲಿಯೂ ಕೂಡ, ಯುವ ಹಸ್ಬೆಂಡ್ ಇಸ್ ವಿಲಿಂಗ್ ಟು ಡೈ ಆ್ಯಂಡ್ ಸ್ಯಾಕ್ರಿಫೈಸ್, ಯುವರ್ ಲೈಫ್ ಇಸ್ ಸೇಫ್, ನಿನ್ನ ಕುಟುಂಬ ಸುರಕ್ಷಿತವಾಗಿದೆ. ಸೊ ಎಲ್ಲಿಯನ್ನ ಈ ಘಟನೆ ನಾವು ನೋಡುವಾಗ, ಎರಡರಷ್ಟು ಆಶೀರ್ವಾದಕ್ಕೆ ಅವ್ರು ಹೋಗುವಂತ ಸ್ಥಿತಿ, ಮೂರನೇ ವಚನ ನಾವು ನೋಡ್ತೇವೆ. ಎರಡು ಅರಸು ಎರಡನೇ ಅಧ್ಯಾಯ ಮೂರನೇ ವಚನ, ತರುವಾಯ ಅವರಿಬ್ಬರು ಬೇತೇಲಿಗೆ ಹೋದರು. ಬೇತೇಲಿನ ಪ್ರವಾದಿ ಮಂಡಳಿಯವರು ಎಲೀಷನನ್ನು ಎದುರುಗೊಂಡು ಅವನನ್ನ, ಯಹೋವನ್ನು ಈ ಹೊತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ತೆಗೆದುಕೊಳ್ಳುವನೆಂಬುದು ನನಗೆ ಗೊತ್ತುಂಟೋ ಎಂದು ಕೇಳಿದರು. ಅದಕ್ಕೆ ಅವನು, ಗೊತ್ತುಂಟು, ಸುಮ್ಮನಿರ್ರಿ ಅಂದನು. ಯಾವ ಸ್ಥಳ ಈಗ ಅವರು ಬಂದಿದ್ದಾರೆ? ಬೇಥೇಲ್. ಪ್ರಿಯರೇ, ತ್ಯಾಗದ ಸ್ಥಿತಿ ಒಂದು, ಬಟ್ ನೆಕ್ಸ್ಟ್ ಬೇಥೇಲ್. ಬೇಥೇಲ್ ಅಂತ ಹೆಸರಿನ ಅರ್ಥ ಏನು? The house of God, ದೇವರ ಮನೆ, house of prayer, ಪ್ರಾರ್ಥನೆಯ ಸ್ಥಳ. ಪ್ರಿಯರೇ, ಹಣಕಾಸು, ಆರ್ಥಿಕತೆ, ಈ ಎಲ್ಲ ಒಂದು ಹೋರಾಟಗಳಲ್ಲಿ ನಾವು ತ್ಯಾಗ, ಬಲಿದಾನ, ಈ ವಿಷಯಗಳಿಗಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಂಡು, ಹೌದು ಐ ಆಮ್ ವಿಲಿಂಗ್ ಟು ಮೇಕ್ ದೋಸ್ ಸ್ಯಾಕ್ರಿಫೈಸಸ್, ಎಲ್ಲ ಸರಿ. ಆದರೆ ಏನು ಗೊತ್ತಾ, ನಾವು ಎರಡನೆಯ ಹಂತ, ಮುಂದಿನ ಹಂತ, ಎರಡರಷ್ಟು ಆಶೀರ್ವಾದ ಹೊಂದಿಕೊಳ್ಳುವುದಕ್ಕಿಂತ ಮೊದಲು ಬೇತೇಲ್ ಅನ್ನುವಂಥ ಸ್ಥಳಕ್ಕೆ ನಾವು ಬರಲೇಬೇಕು. ನಮ್ಮೊಬ್ಬೊಬ್ಬರಿಗೆ ಬೇತೇಲ್ ಅನ್ನುವಂಥ ಸ್ಥಳ ಬೇಕೇ ಬೇಕು. ಈ ಪ್ರಾರ್ಥನೆಯ ಮನೆ ಅಂತ ಹೆಸರು ನಾವು ಎಲ್ಲಿಂದ ಬಂತು, ಹೇಗೆ ಬಂತು? ಆದಿಕಾಂಡ 28ನೇ ಅಧ್ಯಾಯದಲ್ಲಿ ನೋಡ್ತೇವೆ. 28ನೇ ಅಧ್ಯಾಯ 11 ವಚನ ಓದುವಾಗ ಈ ವಿಷಯವಾಗಿ ನಾವು ಗಮನಿಸಬಹುದು, ಯಾವ ರೀತಿಯಾಗಿ ಈ ಒಂದು ಸ್ಥಳ ಮಹತ್ವ ಪಡೆಯುತ್ತೆಂಬುದಾಗಿ. ನಾವು ದೇವರ ಒಂದು ಸಾನ್ನಿಧ್ಯ, ದೇವರ ಒಂದು ಪ್ರಸನ್ನತೆ, ದೇವರ ಒಂದು
ನಡೆಸುವಿಕೆ ನಾವು ಆ ಸ್ಥಳದಲ್ಲಿ ಅನುಭವಿಸುವಂತಹ ಒಂದು ಅಂಶ ನಾವು ಗಮನಿಸಬೇಕಾದ್ರೆ, ಒಂದು ವೇಳೆ ನಾವು 11ನೇ ವಚನದಿಂದ ಓದ್ತಾ ಹೋದರೆ ಹೇಗೆ ಆ ಸ್ಥಳದಲ್ಲಿ ದೇವರು ಯಾಕೋಬನನ್ನು ಸಂದರ್ಶಿಸಿದನು, ಹೇಗೆ ದೇವರು ಯಾಕೋಬನಿಗೆ ಒಂದು ಭರವಸೆ ಕೊಟ್ಟನು, ಹೇಗೆ ದೇವರಿಗೋಸ್ಕರ ಆ ಸ್ಥಳದಲ್ಲಿ ಒಂದು ವೇದಿ ನಿರ್ಮಾಣವಾಯಿತೆಂಬುದು ನಾವು ನೆನಪು ಮಾಡಿಕೊಳ್ಳೋಣ. ಪ್ರಿಯರೇ, ಪ್ರತಿಯೊಬ್ಬರು ನಾವು ಮುಂದುವರಿಯುವುದಕ್ಕೆ, ಎರಡರಷ್ಟು ಆಶೀರ್ವಾದ ಹೊಂದುವುದಕ್ಕೆ ನಾವು ಹೋಗುವುದಕ್ಕಿಂತ ಮೊದಲು ನಮ್ಮೊಬ್ಬೊಬ್ಬರಿಗೆ ಬೇತೇಲ್ ಬೇಕೇ ಬೇಕು. ಬೇತೇಲಿನ ಅನುಭವ ಬೇಕು, ಬೇತೇಲಿನ ಆಶೀರ್ವಾದ ನಮಗೆ ಬೇಕೇ ಬೇಕು. ಹೌಸ್ ಆಫ್ ಗಾಡ್, ದೇವರ ಮನೆ, ಪ್ರಾರ್ಥನೆಯ ಸ್ಥಳ. ಪ್ರಾರ್ಥನೆ ಅದೊಂದು ಹೊದಿಕೆಯ ಥರ, ಇಟ್ ಗಿವ್ಸ್ ಯು ಅ ಕವರಿಂಗ್. ಅದು ನಿನ್ನನ್ನು ಕಾಯುತ್ತದೆ, ಕಾಪಾಡುತ್ತದೆ. ಪ್ರಾರ್ಥನೆಯ ಸ್ಥಳ ನಿನ್ನ ಸಂಬಂಧಗಳಲ್ಲಿ ಜೀವ ತುಂಬುತ್ತದೆ. ಪ್ರಾರ್ಥನೆಯ ಸ್ಥಳ, ಪ್ರಾರ್ಥನೆ ನಿಜವಾಗಲೂ ಜಯದ ಬುನಾದಿ ಕೂಡ, ಜಯದ ಬುನಾದಿ ಕೂಡ. ಪ್ರಾರ್ಥನೆ ಇಲ್ಲ, ಜಯವೇ ಇಲ್ಲ. ಪ್ರಾರ್ಥನೆ ಎಲ್ಲಿದೆಯೋ ಅಲ್ಲಿ ಜಯವಿದೆ. ಅಲ್ಲಿ ದೇವರು ಉದ್ಧಾರದ ಬಾಗಿಲುಗಳನ್ನು ತೆರೆಯುವುದಕ್ಕೆ ಅನುಕೂಲವಾಗ್ತದೆ. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 19ನೇ ವಚನ, 20ನೇ ವಚನ ಸ್ಪಷ್ಟವಾಗಿ ಹೇಳುವಂಥದ್ದು, ಇಬ್ಬರು ಒಂದು ವೇಳೆ ಒಂದು ವಿಷಯದ ಕುರಿತು ಒಂದೇ ಮನಸ್ಸಿನಿಂದ ನಾವು ಪ್ರಾರ್ಥಿಸುವುದಾಗಿದ್ದರೆ ದೇವರು ಏನು ಮಾಡ್ತಾನೆ? ವಾಕ್ಯ ಗೊತ್ತಿರುವಂಥ ವಾಕ್ಯ ಅದು, 18ನೇ ಅಧ್ಯಾಯದ ವಚನ ಸ್ಪಷ್ಟವಾಗಿ ಹೇಳ್ತದೆ. 19ನೇ ವಚನ, 20ನೇ ವಚನ, ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಯಾಕೆಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನಿದ್ದೇನೆ. ಸಹೋದರ ಸಹೋದರಿ, ಪ್ರಿಯರೇ, ನೀವು ಗಂಡ ಹೆಂಡತಿಯಾಗಿ, ಮಕ್ಕಳು, ಕುಟುಂಬವಾಗಿ ನಿಮ್ಮ ಹಣಕಾಸಿನ ಆರ್ಥಿಕ ವಿಷಯಗಳ ಬಗ್ಗೆ ಕೂಡಿ ಪ್ರಾರ್ಥಿಸುವಂಥ ಸಮಯವಿದೆಯೋ? ಅನೇಕ ಸಾರಿ ಮುಚ್ಚಿ ಮುಚ್ಚಿ ಯಾರಿಗೂ ಗೊತ್ತಾಗದಂತೆ ನೀವು ಒಬ್ಬರೇ ಹೊತ್ಕೊಂಡು ಮಾಡುವಾಗ ಆ ಸಮಸ್ಯೆಯೊಳಗೆ ಆಳವಾಗಿ ಕುಸಿದು ಹೋಗುವಂಥ ಸ್ಥಿತಿ. ಬೇತೇಲ್ ಕುಟುಂಬವಾಗಿ ಅನುಭವಿಸಬೇಕು. ಬೇತೇಲ್ ಕುಟುಂಬವಾಗಿ ನಾವು ಅನುಭವಿಸಿ ಆ ಮುಖಾಂತರ ನಾವು ನಮ್ಮ ಎರಡರಷ್ಟು ಆಶೀರ್ವಾದಕ್ಕೆ ಹೋಗುವಂಥ ಒಂದು ಮಾರ್ಗದಲ್ಲಿ ನಾವು ಇರಬೇಕು. ಬೇತೇಲಿನ ಅನುಭವ ನಮ್ಮೊಬ್ಬೊಬ್ಬರಿಗೆ ಬೇಕು. ಕುಟುಂಬದ ಪ್ರಾರ್ಥನೆ, ಕುಟುಂಬದಲ್ಲಿ ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವಾಗ ಈ ಸವಾಲುಗಳನ್ನು ಎದುರಿಸುವಂಥ ವಿಷಯದಲ್ಲಿ ನಾವು ಇದನ್ನು ಮರಿಬಾರ್ದು ರೀ. ಪ್ರಿಯರೇ, ಪೇತ್ರನು ಸೆರೆಮನೆಯಲ್ಲಿದ್ದಾಗ ನಮಗೆಲ್ಲ ಗೊತ್ತಿದೆ ಆ ದೇವ ದೂತರು ಹೋಗಿ ಏನು ಮಾಡಿದರು? ಪೇತ್ರನನ್ನು ಕರೆತಂದರು, ರೈಟ್? ಗೊತ್ತಿರುವಂಥ ಘಟನೆ. ಸೆರೆಮನೆಯಲ್ಲಿ ಪೇತ್ರನಿದ್ದಾಗ, ಗಮನಿಸೋಣ, ನಾವು ಪ್ರಾರ್ಥಿಸುವ ಒಂದು ವಿಶೇಷ ಮಹತ್ವ ಗಮನಿಸೋಣ. ಸೆರೆಮನೆಯಲ್ಲಿ ಪೇತ್ರನಿದ್ದಾಗ ಆ ಸೆರೆಮನೆಯಿಂದ ಅವನನ್ನು ದೇವದೂತರು ಹೋಗಿ ಅವರನ್ನು ಹೊರಗೆ ಕರೆತಂದರು. ಆದರೆ ದೇವದೂತರನ್ನು ಕರೆತಂದದ್ದು ಆ ಸಭೆಯು ಮಾಡಿದ ಪ್ರಾರ್ಥನೆಯಿಂದ. ಹಲ್ಲೆಲೂಯ. ಆ ದೇವದೂತರು ಯಾವ ಸ್ಥಳದಲ್ಲಿದ್ದರೋ, ಯಾವ ಸ್ಥಳದಿಂದ ಎದ್ದು ಅವರು ಒಂದು ವೇಳೆ ಪೇತ್ರನಿರುವ ಸ್ಥಳಕ್ಕೆ ಹೋಗಿ ಅಲ್ಲಿ ಇರುವಂಥ ಸರ್ಮನೆಯಲ್ಲಿದ್ದಂಥ ಅಧಿಕಾರಿಗಳು, ಸೈನಿಕರು ಅವರ ಕಣ್ಣುಗಳನ್ನು ಮುಚ್ಚಿದ್ದು, ಅವರ ಕಿವಿಗಳನ್ನು ಮುಚ್ಚಿದ್ದು. ಓ, ಆ ದೇವದೂತರು ಅದೆಲ್ಲ ಕೆಲಸ ಮಾಡುವುದಕ್ಕೆ ಕಾರಣವಾದದ್ದು ಪ್ರಾರ್ಥನೆ. ನಾವು ಅನೇಕ ಸಾರಿ ಓ ನೀವು ದೇವದೂತರಂತೆ ಬಂದ್ರಿ, ದೇವದೂತರಂತೆ ಬಂದು ಬಿಡುಗಡೆ ಕೊಟ್ರಿ. ಪ್ರಿಯರೇ, ಆ ದೇವದೂತರು ಕೆಲಸ ಮಾಡಬೇಕಾದ್ರೆ ಪ್ರಾರ್ಥನೆ ಬೇಕ್ರಿ. ಹಲ್ಲೆಲೂಯ. ಪ್ರಾರ್ಥನೆ ಬೇಕು. ನಮ್ಮಲ್ಲಿ ಅನೇಕರು ಅನೇಕರಿಗಾಗಿ ಆ ದೇವದೂತರು ರೆಡಿ ಇದ್ದಾರೆ. ಅನೇಕರ ಜೀವಿತಕ್ಕಾಗಿ ದೇವದೂತರು ರೆಡಿ ಇದ್ದಾರೆ. ಬಿಡುಗಡೆಯ ಬಾಗಿಲುಗಳನ್ನು ತೆರೆದು, ಬಿಡುಗಡೆ ಜಯದ ಉದ್ಧಾರದ ಬಾಗಿಲುಗಳನ್ನು ತೆರೆದು ನಮ್ಮ ನಡೆಸೋದಕ್ಕಾಗಿ ಸಿದ್ಧವಿದ್ದಾರೆ. ಅದು ಪ್ರಾರ್ಥನೆ ಇಲ್ಲ, ಬೇತೇಲ್ ಇಲ್ಲ. ಈ ದಿವಸ ನಾವು ಆ ವಿಷಯದ ಕುರಿತು ಯೋಚಿಸೋಣ. ನಾವು ಅಭಿವೃದ್ಧಿ ಆಗಬೇಕು, ಉದ್ಧಾರವಾಗಬೇಕು ಎಂಬುದಾಗಿದ್ದರೆ ನಾವು ಬೇತೇಲ್
ಅನುಭವವಿಲ್ಲದೆ ಬೆತೇಲಿನ ಸತ್ಯ ನಮ್ಮ ಜೀವಿತದಲ್ಲಿ ಇರದೆ ನಾವು ಮುಂದಿನ ಹಂತಕ್ಕೆ ನಾವು ಹೋಗೋದಕ್ಕೆ ಸಾಧ್ಯವಿಲ್ಲ. ಮೂರನೆಯದು, ಅವರು ನೋಡ್ರಿ ಪ್ರಯಾಣ ಮಾಡ್ತಾರೆ, ನಾಲ್ಕನೇ ವಚನ, ಎಲೀಷನ್ ಹೇಳ್ತಾನೆ ಆ ಪ್ರವಾದಿ ಮಂಡಳಿಗೆ, ಅವರಿಗೆ ಸುಮ್ಮನಿರ್ರಿ ಅಂದ. ಎಲಿಯನು ಎಲೀಷನಿಗೆ, ನಾಲ್ಕನೇ ವಚನ, ಎರಡು ಅರಸು ಎರಡನೇ ಅಧ್ಯಾಯ ನಾಲ್ಕನೇ ವಚನ, ಎಲಿಯನು ಎಲೀಷನಿಗೆ ದಯವಿಟ್ಟು ಇಲ್ಲೇ ಇರು, ಯಹೋವನು ನನಗೆ ಯರಿಕೋವಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಆದರೆ ಎಲೀಷನು, ಯಹೋವನಾಣೆ ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಅವನ ಜೊತೆಯಲ್ಲಿ ಎರಿಕೋವಿಗೆ ಹೋದನು. ಥರ್ಡ್ ಪ್ಲೇಸ್, ಎರಿಕೋ ಅಂತಂದು ಕೂಡಲೇ ಏನು ನೆನಪಿಗೆ ಬರ್ತದೆ ಹೇಳ್ರಿ? ಕೋಟೆ, ಭದ್ರವಾದ ಕೋಟೆ. ಕೆಲವು ವಿಷಯಗಳನ್ನ ನಾವು ಭದ್ರವಾಗಿ ಕಾಪಾಡಿಕೊಳ್ಳಬೇಕು. ಎರಿಕೋ ಕೋಟೆಯಂತೆ ಭದ್ರತೆಯ ಸಂಗತಿಗಳು, ಕಾಪಾಡಿಕೊಳ್ಳಬೇಕಾದಂಥ ವಿಷಯಗಳು ನಮ್ಮ ಜೀವಿತದಲ್ಲಿ ಇರಬೇಕು. ನಾವು ನಮ್ಮ ಆತ್ಮಿಕ ವಿಷಯಗಳನ್ನ ಕಾಪಾಡಿಕೊಳ್ಳಬೇಕು. ಎಲಿಯನ ಒಂದು ಎಲಿಯನಿಗೊಂದು ದರ್ಶನ ಇದೆ, ಆ ದರ್ಶನಕ್ಕೆ ಅವನು ಕಾಪಾಡಿಕೊಳ್ಳುತ್ತಾ ಸಾಗಿದ್ದಾನೆ. ಎಲೀಷನಂತೂ ಎಲಿಯನ ಅವನನ್ನು ಎಷ್ಟು ದೂರ ಸರಿಸೋದಕ್ಕೆ ಹೋದರೂ ಕೂಡ ಬಿಟ್ಕೊಡ್ತಾ ಇಲ್ಲ, ನಾನು ಬಿಡೋದಿಲ್ಲ, ನನಗೊಂದು ಗುರಿ ಇದೆ, ನನಗೊಂದು ದರ್ಶನ ಇದೆ, ಅದನ್ನು ಮಾತ್ರ ನಾನು ಬಿಡಲ್ಲ. ಅವನು ಅಲ್ಟಿಮೇಟ್ಲಿ ಎಲಿಯ ಕೇಳ್ತಾನೆ, ಏನಯ್ಯ ನಿನಗೇನು ಬೇಕು? ನಿನಗೇನಿದೆ ಅದು ಎರಡು ಪಟ್ಟು ಬೇಕು. ವಾವ್, ನಿನಗೇನಿದೆ ಅದನ್ನು ಎಷ್ಟು ಸಾರಿ ಅಲ್ಲ, ಇದು ಆದಂಥ ಅನುಭವ ನೋಡ್ರಿ. ಗಿಲ್ಗಾಲಿನಲ್ಲಿಯೂ ಇಲ್ಲ ನಾನು ಬಿಡುವುದಿಲ್ಲ ಅಂದ, ಬೇತೇಲಿಗೂ ಹೇಳ್ತಾ ನಾನು ಬಿಡುವುದಿಲ್ಲ ಅಂತಂದ, ಈಗ ಎರಿಕೋದಲ್ಲಿಯೂ ಕೂಡ ಅವನು ಹೇಳ್ತಾ ಇದ್ದ ನಾನು ನಿನ್ನನ್ನು ಬಿಡುವುದಿಲ್ಲ. ಆದರೆ ಎರಿಕೋ ಭದ್ರತೆ ಕಾಪಾಡಿಕೊಳ್ಳುವಂಥ ಒಂದು ವಿಷಯ, ಕಾಪಾಡಿಕೊಳ್ಳುವಂಥದ್ದು, ನಾನು ಬಿಟ್ಕೊಡುವುದಿಲ್ಲ, ಏನೇ ಬಂದರೂ ನಾನು ಬಿಟ್ಕೊಡುವುದಿಲ್ಲ. ಈ ವಿಷಯಗಳು ನಮಗಿರಬೇಕು, ನಮ್ಮ ಜೀವಿತದಲ್ಲಿ ಇರಬೇಕು. ಕೆಲವು ವಿಷಯಗಳು ನಾವು ಎಂದೆಂದಿಗೂ ಬಿಟ್ಕೊಡುವುದಿಲ್ಲ ಅನ್ನುವಂಥ ಬದ್ಧತೆ, ಸಮರ್ಪಣೆ ನಮಗಿರಬೇಕು ರೀ. ಹಾಲೆಲೂಯಾ. ನಾವು ಕೆಲವೊಂದು ವಿಷಯ ಕಾಪಾಡಿಕೊಳ್ಳಬೇಕು. ಹಾಲೆಲೂಯಾ. ಪಕ್ಕದವ್ರಿಗೆ ಹೇಳ್ರಿ, ಕಾಪಾಡಿಕೊಳ್ಬೇಕ್ರಿ. ಏನು ಕಾಪಾಡಿಕೊಳ್ಬೇಕು ಹೇಳಿ, ಏನು ಕಾಪಾಡಿಕೊಳ್ಬೇಕು? ಆತ್ಮಿಕ ವಿಷಯಗಳು. ನಮಗೆ ಮಹತ್ವಾಕಾಂಕ್ಷೆ ಇರಬಹುದು, ದೊಡ್ಡ ದೊಡ್ಡ ಸಂಗತಿಗಳನ್ನು ಸಾಧಿಸುವಂಥ ವಿಷಯಗಳು ಇರಬಹುದು, ಆದರೆ ದೇರ್ ಆರ್ ಸಮ್ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಪ್ರೊಟೆಕ್ಟ್, ಕಾಪಾಡಿಕೊಳ್ಳಬೇಕು. ನಾನು ಬಿಟ್ಕೊಡುವುದಿಲ್ಲ. ಕೆಲವರ ಜೀವಿತ ಏನಂದರೆ ಹೆಂಗೆ ಬೇಕು ಹಂಗೆ, ಏನಂತಾರೆ, ಅದು ಪಬ್ಲಿಕ್ ಟಾಯ್ಲೆಟ್ ಥರ, ಯಾರು ಬೇಕಾದರೂ ಬಂದು ಯೂಸ್ ಮಾಡಲಿ, ಯಾರು ಬೇಕಾದ್ರೂ ಬಂದು ಏನು ಬೇಕಾದ ಮಾಡಲಿ. ನೋ, ನಿನ್ನ ಜೀವನ ಎರಡರಷ್ಟು ಆಶೀರ್ವಾದ ಹೊಂದಬೇಕಾದ್ರೆ ನೀನು ಸಾರ್ವಜನಿಕ ಆಸ್ತಿ ಅಲ್ಲ. ನೀನು ಈ ವಿಷಯಗಳನ್ನ ನಾನು ಬಿಟ್ಕೊಡುವುದಿಲ್ಲ, ಈ ವಿಷಯಗಳನ್ನ ನಾನು ಬಿಟ್ಕೊಡುವುದಿಲ್ಲ, ನಾನು ಈ ವಿಷಯಗಳಿಗಾಗಿ ಕಮಿಟೆಡ್ ಇದ್ದೇನೆ, ನಾನು ಈ ವಿಷಯಗಳಿಗಾಗಿ ಬದ್ಧತೆಯಲ್ಲಿದ್ದೇನೆ. ಕೆಲವರು ನಾವು ನೋಡ್ತೇವೆ, ವಿಶೇಷವಾಗಿ ಆರಾಧನೆಗೆ ಸಂಬಂಧಪಟ್ಟಂತೆ ನಿಮ್ಮದು ಓವರ್ ಟೈಮ್ ಅದೆಲ್ಲ ಇರಬಹುದು, ಫೈನ್. ಬಟ್ ಕೆಲವೊಂದು ಸಾರಿ ನಾವು ಆರಾಧನೆಯ ದಿನ ಏನು ಮಾಡ್ತಾ ಇದ್ದೇವೆ ಗಮನಿಸ್ತೇನೆ, ಸುತ್ತಮುತ್ತಲು ನೋಡ್ತೇವೆ ಏನಾಗ್ತಾ ಇದೆ, ಆರಾಧನೆಯ ಸಮಯವನ್ನು ಚೀಪಾಗಿ ಬಿಟ್ಕೊಟ್ಟು ಪಿಕ್ನಿಕ್ ಹೋಗೋಣ, ಆರಾಧನೆಯ ದಿನ ನಾವು ವಿಶೇಷ ವಿಶೇಷ ಕಾರ್ಯಕ್ರಮಗಳನ್ನ ಮಾಡೋಣ. ಆರ್ ಯು ಸೀಯಿಂಗ್ ದಟ್? ಒಂದು ಯೊಂಗಿಚೋ ಅವರ ಜೊತೆಗೆ ಅವರ ಒಂದು ವಿಷಯದಲ್ಲಿ ನಾವು ಕೇಳಿದಂಥ ಒಂದು ವಿಷಯ, ನಿಮ್ಮ ದೇಶ ಉದ್ಧಾರ ಆಗಲಿಕ್ಕೆ, ವಿಶ್ವಾಸಿಗಳು ಉದ್ಧಾರ ಆಗಲಿಕ್ಕೆ ಏನು ಕಾರಣ ಅಂತ ಕೇಳಿದಂಥ ಸಮಯದಲ್ಲಿ ಅವ್ರು ಹೇಳಿದಂಥ ವಿಷಯಗಳಲ್ಲಿ ಎರಡು ರೀ. ಒಂದು, ಅವರಲ್ಲಿ ಕಂಡು ಬಂದಂಥ ಒಂದು ಕಮಿಟೆಡ್ ಟೈದಿಂಗ್, ದಶಮಭಾಗ ಕೊಡುವಂಥದ್ದು. ಎರಡನೆಯದು ಸಬ್ಬತ್, ದೇವರನ್ನು ಆರಾಧಿಸುವಂಥ ದಿನ. ಯಾವ ಕೊರಿಯನ್ ವಿಶ್ವಾಸಿಗಳು ಕೂಡ ಅದನ್ನು ಒಂದು ಏನಂತಾರೆ ಚೀಪ್ ಆಗಿ ನೋಡಿಲ್ಲ, ಅದಕ್ಕೆ ಸಮರ್ಪಣೆ. ಏನೇ ಬರಲಿ, ಎಂಥದೇ ಬ್ಯುಸಿ ಇರಲಿ, ಆರಾಧನೆಯ ದಿನ ಆರಾಧನೆಯ ದಿನ, ಕರ್ತನ ದಿನ ಕರ್ತನ ದಿನ. ಏನು ಗೊತ್ತಾ, ಯು ಸ್ಟ್ಯಾಂಡಿಂಗ್ ಫಾರ್ ಸಮಥಿಂಗ್. ನೀನು ಯಾವುದಕ್ಕಾಗಿ ನಿಂತಿದ್ದಿ, ಕಾಪಾಡಿಕೊಳ್ತೀಯ, ಅದನ್ನು ಕಾಪಾಡಿಕೊಳ್ತೀನಿ. ನೀನು ಏನು ಬೇಕಾದ ಮಾಡ್ರಿ, ಆ ದಿನ ದೇವರ ದಿನ, ನನ್ನ ದಿನ ಅಲ್ಲ ಅದು.
ಹೋಲಿ ಡೇ ನಾಟ್ ಹಾಲಿಡೇ ಓಕೆ ಸಂಡೇ ಇಸ್ ನಾಟ್ ಅ ಹಾಲಿಡೇ ಲೋಕಕ್ಕದೆಲ್ಲ ಹಾಲಿಡೇ ಇರಬಹುದು ಬಟ್ ನಿನಗೆ ಅದು ಎಲ್ಲರೂ ಹೇಳೋಣ್ರಿ ಎಸ್ ಸಮರ್ಪಣ ಐ ಸ್ಟ್ಯಾಂಡ್ ಐ ಪ್ರೊಟೆಕ್ಟ್ ಅದನ್ನು ಕಾಯ್ತೇನೆ ನಾನು ಬಿಟ್ಕೊಡೋದಿಲ್ಲ ಕಾಪಾಡಿಕೊಳ್ತೇನೆ ಇದು ಇದನ್ನು ನಾವು ಅಲಕ್ಷ ಮಾಡುವಾಗ ಸೈತಾನೇ ಗೊತ್ತು ಇವ್ರ ರೇಟ್ ಭಾಳ ಕಡಿಮೆ ರೀ ಇವರನ್ನು ನಾನು ಹ್ಯಾಂಗಿಂಗ್ ಮಾಡಿ ಖರೀದಿಸ್ಬೋದು ಐ ಕ್ಯಾನ್ ಗಿವ್ ದಮ್ ಸಮಥಿಂಗ್ ಐ ಕ್ಯಾನ್ ಚೇಂಜ್ ದಮ್ ಏನೋ ಫಸ್ಟ್ ಕ್ಲಾಸ್ ಮಜಾ ಮಾಡ್ತೀವಿ ಸಂಡೆ ಅಲ್ಲಿ ಇಲ್ಲಿ ಬಾ ಸೋಲ್ಡ್ ಗಾನ್ ಚೀಪ್ ನಿನ್ನ ಕೋಟೆ ಎರಿಕೋ ಶುಡ್ ನಾಟ್ ಬಿ ವೀಕ್ ನಿನ್ನ ಕೋಟೆ ದೇವರ ಕಾಪಾಡಿಕೊಳ್ಳೋದಕ್ಕೆ ಹೇಳ್ತಾನೆ ಸ್ಟ್ಯಾಂಡ್ ಫಾರ್ ಸಮಥಿಂಗ್ ಕಾಪಾಡಿಕೋ ಪ್ರೊಟೆಕ್ಟ್ ಯುವರ್ ಫ್ಯಾಮಿಲಿ ಕುಟುಂಬ ಕಾಪಾಡಿಕೋ ನಂಬಿಕೆಯನ್ನು ಕಾಪಾಡಿಕೋ ವ್ಯಾಲ್ಯೂಸ್ ಮೌಲ್ಯಗಳನ್ನು ಕಾಪಾಡಿಕೋ ಆತ್ಮೀಕತೆಯನ್ನು ಕಾಪಾಡಿಕೋ ಒಂದು ತಿಮೋತಿ 6ನೇ ಅಧ್ಯಾಯದಲ್ಲಿ ಪೌಲನು ಈ ವಿಷಯವಾಗಿ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನೋಡ್ತೇವೆ ಮುಖ್ಯವಾಗಿ ಅಂತಿಮ ಹಂತದ ಪತ್ರಿಕೆ ಇದು ತಿಮೋತಿಯ ಪತ್ರ ಅಂದರೆ ಅನೇಕ ಫೈನಲ್ ಸ್ಟೇಟ್ಮೆಂಟ್ಸ್ ಎಲ್ಲ ನಾವು ಗಮನಿಸ್ತೇವೆ ಮೊದಲನೇ ತಿಮೋತಿ 6ನೇ ಅಧ್ಯಾಯದಲ್ಲಿ ಪೌಲನು ಹೇಳ್ತಾನೆ 20ನೇ ವಚನ ನಾವು ಈ ಒಂದು ವಾಕ್ಯ ಗಮನಿಸುವಾಗ ಲೈ ತಿಮೋತಿಯನೇ ಜ್ಞಾನೋಪದೇಶವೆಂದು 20ನೇ ವಚನ ಮೊದಲನೇ ತಿಮೋತಿ 6ನೇ ಅಧ್ಯಾಯ 20ನೇ ವಚನ ಎಲೈ ತಿಮೋತಿಯನೇ ಜ್ಞಾನೋಪದೇಶವೆಂದು ಸುಳ್ಳಾಗಿ ಹೇಳಿಕೊಳ್ಳುವ ಬೋಧನೆಗೆ ಸಂಬಂಧಪಟ್ಟ ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೂ ವಿವಾದಗಳಿಗೂ ನೀನು ದೂರವಾಗಿದ್ದು ನಿನ್ನ ವಶಕ್ಕೆ ಕೊಟ್ಟಿರುವುದನ್ನು ಏನ್ಮಾಡು ಎಲ್ಲರೂ ಹೇಳೋಣ್ರಿ ಕಾಪಾಡು ನಿನ್ನ ವಶಕ್ಕೆ ಕೊಟ್ಟಿರುವುದನ್ನು ಕಾಪಾಡು ಎರಡನೇ ತಿಮೋತಿ 4ನೇ ಅಧ್ಯಾಯ ಗಮನಿಸ್ರಿ 7ನೇ ವಚನ ಅವನ ಒಂದು ಅಂತಿಮ ಸ್ಟೇಟ್ಮೆಂಟ್ ಫೈನಲ್ ಸ್ಟೇಟ್ಮೆಂಟ್ಸ್ ಏನು ಮಾಡಿದ್ದೇನೆ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ಕ್ರಿಸ್ತ ನಂಬಿಕೆಯನ್ನು ಏನು ಮಾಡಿದ್ದೇನೆ ಎಲ್ಲರೂ ಹೇಳೋಣ ತಿರುಗಿ ಕಾಪಾಡಿಕೊಂಡಿದ್ದೇನೆ ಪ್ರೊಟೆಕ್ಟ್ ಕಾಪಾಡಿಕೋ 10ನೇ ವಚನ ನಾವು ನೋಡುವಾಗ ಅಲ್ಲಿ ಒಂದು ಅನ್ಫಾರ್ಚುನೇಟ್ ಇವೆಂಟ್ ಏನಾಯಿತು ದೇವನು ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ತೆಸಲೋನಿಕಕ್ಕೆ ಹೊರಟು ಹೋದನು ಏನು ಗೊತ್ತಾ ಈ ಅಪಾಯ ಈ ಒಂದು ಸ್ಥಿತಿ ನಮಗಾಗಬಾರ್ದು ಕಾಪಾಡಿಕೋ ನಿನ್ನ ಕುಟುಂಬದಲ್ಲಿ ಆತ್ಮೀಕತೆ ಕಾಪಾಡಿಕೋ ನಿನ್ನ ಜೀವನದಲ್ಲಿ ಆತ್ಮೀಕ ವಿಷಯಗಳನ್ನು ಕಾಪಾಡಿಕೋ ನಿನ್ನ ಪ್ರಾರ್ಥನೆಯ ಸಮಯ ಕಾಪಾಡಿಕೋ ವಾಕ್ಯ ಓದುವುದನ್ನು ಕಾಪಾಡಿಕೋ ಆರಾಧನೆ ಮಾಡುವುದನ್ನು ಕಾಪಾಡಿಕೋ ನಿನ್ನ ಜೀವಿತದಲ್ಲಿ ಆತ್ಮೀಕ ಸತ್ಯಗಳನ್ನು ಕಾಪಾಡಿಕೋ ಲೋಕವನ್ನು ಪ್ರೀತಿಸಿ ದೇವನು ಹೊರಟು ಹೋದನು ಹಿ ಲಾಸ್ಟ್ ಕಾಪಾಡಿಕೊಳ್ಳಿಲ್ಲ ವಿಲ್ ಯು ಪ್ರೊಟೆಕ್ಟ್ ಕಾಪಾಡಿಕೊಳ್ತೀಯ ಆ ವಿಷಯ ನೀನು ನಿರ್ಧಾರ ಮಾಡಿ ಯಾಕಂದರೆ ಎಲ್ಲಿ ನೀನು ಕಾಪಾಡಿಕೊಳ್ಳುವುದಕ್ಕಾಗಿ ಸಿದ್ಧವಿರ್ತೀಯೋ ದೇವರು ನಿನ್ನನ್ನು ಮುಂದಿನ ಹಂತಕ್ಕೆ ನಡೆಸ್ತಾನೆ ಹಾಲೆಲೂಯಾ ನಾವು ನೋಡಿದ್ದೇವೆ ವಿಶೇಷವಾಗಿ ಎಲಿಯನಲ್ಲಿ ಒಂದು ಹಠ ಎಲಿಷ್ನಲ್ಲಿ ಒಂದು ಹಠ ನನಗೆ 2ರಷ್ಟು ಆಶೀರ್ವಾದ ಬೇಕೇ ಬೇಕು ಪ್ರಿಯರೇ ಬಿಸ್ನೆಸ್ನಲ್ಲಿ ನಾವು ಬಹಳ ಬ್ಯುಸಿ ಆಗುವಾಗ ಹಣ ಸಂಪಾದನೆಯ ವಿಷಯದಲ್ಲಿ ನಾವು ಬಹಳ ಬ್ಯುಸಿ ಆಗುವಾಗ ದೇವರು ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ಆರಂಭಿಸುವಾಗ ಉದ್ಧಾರ ಮಾಡೋದನ್ನು ಉದ್ಧಾರಕ್ಕೆ ನಡೆಸುವಾಗ ಆತನನ್ನು ನಾವು ಮರಿಬಾರ್ದು ಹಲ್ಲೆಲೂಯಾ ಆ ವಿಷಯಗಳನ್ನ ನಾವು ಮರಿಬಾರ್ದು ದೇವರು ಅನೇಕ ಸಾರಿ ಪ್ರತಿ ತಲೆಮಾರಿನಲ್ಲಿ ಹುಡುಕ್ತಾ ಇದ್ದಾನೆ ನಂಬಿಗಸ್ತ್ರೀಯಲ್ಲಿದ್ದಾರೆ ಯಾರ ಕಡೆಗೆ ನನ್ನಲ್ಲಿರುವ ಸಂಪತ್ತನ್ನು ನಾನು ಯಾರಿಗೆ ವರ್ಗಾಯಿಸಲಿ ಯಾರಿಗೆ ಕೊಡಲಿ ಹುಡುಕ್ತಾ ಇದ್ದಾನೆ ಆದರೆ ಹಿ ವಾಂಟ್ಸ್ ಫೇತ್ಫುಲ್ ಪೀಪಲ್ ನಂಬಿಗಸ್ತರು ಕಾಪಾಡಿಕೊಳ್ತಾರೆ ಸೊ ಈ ಒಂದು ವಾಕ್ಯಕ್ಕೆ ನಾವು ತಿರುಗಿ ಬರುವಾಗ ಅವನ ಎಲೀಷನು ಎಲಿಯನೊಂದಿಗೆ ಪ್ರಯಾಣಿಸಿ ಹೋಗ್ತಾ ಇದ್ದಾನೆ ಈಗ ನಾವು ಮುಂದಿನ ವಚನ ನೋಡ್ತೇವೆ ವಾಕ್ಯ ಹೀಗೆ ಹೇಳ್ತದೆ ಎರಿಕೋವಿಗೆ ಹೋದನು ರೈಟ್ ಅಲ್ಲಿನ ಪ್ರವಾದಿ ಮಂಡಳಿಯವರು ಅವನನ್ನು ಎದುರುಗೊಂಡು
ಯಹೋವನು ಈ ಹೊತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ಕರೆದುಕೊಳ್ಳುವನೆಂದು ನಿನಗೆ ಗೊತ್ತುಂಟು ಎಂದು ಕೇಳಿದರು. ಅದಕ್ಕೆ ಅವನು ಗೊತ್ತುಂಟು ಸುಮ್ಮನಿರ್ರಿ ಅಂದನು. ಭಾಳ ಸಿಟ್ಟಿನೊಳಗಿದ್ದಂತ ಕಾಣಿಸ್ತಾ ಇದ್ದರು ಇವನು. ಸುಮ್ಮನಿರ್ರಿ ಅಂದರೆ ಭಾಳ ಇಂಗ್ಲೀಷ್ನಲ್ಲಿ ಅಂತ ಶಟ್ ಅಪ್ ಅಂತ ಹೇಳ್ತಾ ಇದ್ದಾನೆ. ನೋಡು ನೀವು ಐ ಆಮ್ ಕಮಿಟೆಡ್ ಹಿಯರ್, ನಾನು ಹೊರಟು ಹೋಗ್ತಾ ಇದ್ದೆ, ಈ ನನ್ನ ಸಮರ್ಪಣೆ ಇದು, ನೀವು ಅಡ್ಡು ಅದನ್ನು ಮಾಡು ಇದನ್ನು ಮಾಡು, ನೋ 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 ನೋ, ಐ ಆಮ್ ಕಮಿಟೆಡ್, ನಾನು ಸಮರ್ಪಣೆಯಲ್ಲಿದ್ದೇನೆ, ಓಕೆ ಸುಮ್ಮನಿರಿ ಅಂತ ಉತ್ತರ ಕೊಟ್ಟನು. ಎಲಿಯನು ತಿರುಗಿ ಅವನಿಗೆ ರಿಕ್ವೆಸ್ಟ್ ಮಾಡ್ತಾನೆ. ಮತ್ತೆ ಆರನೇ ವಚನ ನೋಡ್ರಿ, ಎರಡು ಅರಸು ಎರಡನೇ ಅಧ್ಯಾಯ ಆರನೇ ವಚನ. ಎಲಿಯನು ತಿರುಗಿ ಅವನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯಹೋವನು ನನಗೆ ಯೋರ್ಧನ್ನಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ ಅಂತ ಹೇಳಿದನು. ಆಗ ಅವನು, ಯಹೋವನಾಣೆ ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ಆದ್ದರಿಂದ ಇಬ್ಬರು ಹೊರಟು ಯೋರ್ಧನ್ ಹೊಳೆಯ ದಡಕ್ಕೆ ಬಂದರು. ಪ್ರವಾದಿ ಮಂಡಳಿಯವರಲ್ಲಿ 50 ಜನರು ಇವರ ಹಿಂದಿನಿಂದಲೇ ಬಂದು ಸ್ವಲ್ಪ ದೂರದಲ್ಲಿ ನಿಂತುಕೊಂಡರು. ಅನಂತರ ಎಲಿಯನು ತನ್ನ ಕಂಬಳಿಯನ್ನು ಮಡಚಿ ಅದರಿಂದ ನೀರನ್ನು ಹೊಡೆಯಲು ನೀರು ಎರಡು ಭಾಗವಾಯಿತು. ಇಬ್ಬರೂ ಒಣ ನೆಲದ ಮೇಲೆ ದಾಟಿ ಹೋದರು. ವಾವ್! ಯೋರ್ಧನ್, ಯೋರ್ಧನ್, ಯೋರ್ಧನ್ ಏನು ಸ್ಥಳ ಗೊತ್ತಾ? ಏನಾಯಿತು ಇಲ್ಲಿ, ಏನಾಯಿತು? ಹಾಂ, ಇಟ್ ಈಸ್ ಅ ಪ್ಲೇಸ್ ಆಫ್ ಸೆಪರೇಷನ್, ಪ್ರತ್ಯೇಕಿಸುವ ಸ್ಥಳ. ಎಲ್ಲರೂ 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 ಇದ್ದಾರೆ, ಓಕೆ, ಎಲ್ಲ ಪ್ರವಾದಿ ಮಂಡಳಿಯವರು ಇದ್ದಾರೆ, ಎಲ್ಲರೂ ಇದ್ದಾರೆ, ಓಕೆ, ಅವರು ಕೂಡ ಇವರು ಬರ್ತಾ ಇದ್ದಾರೆ. ಆದರೆ ಯೋರ್ಧನ್ ಬಂದ ಕೂಡಲೇ ಸಮಸ್ಯೆ ಆಯಿತು. ಏನಾಯಿತು? ದೇ ಹ್ಯಾವ್ ಟು ನೌ ಡಿಸೈಡ್, ನಾವು ಯೋರ್ಧನ್ ದಾಟೋಣವೋ ಇಲ್ವೋ. ಎಲಿಯನೇ, ಎಲಿಯನು ನಿನ್ನ ಉದ್ದೇಶ ಏನೋ, ನಾನು ದಾಟಿ ಹೋಗ್ತೇನೆ. ಎಲೀಷನು, 50 ಮಂದಿ ಪ್ರವಾದಿಗಳಿದ್ದಾರೆ, ಅವ್ರ ಕೂಡಲೇ ಹೋಗ್ಲೋ, ಅಥವಾ ಈ ಒಬ್ಬ ಮುದುಕ ಪ್ರವಾದಿ ಈಗ ಹೋಗ್ತಾ ಇದ್ದಾನೆ, ರಿಟೈರ್ ಆಗ್ತಾ ಇದ್ದಾನೆ, ಇವನು ಕೂಡ ಹೋಗ್ಲೋ, ಆದ್ರೆ ನಿನ್ನ ದರ್ಶನ ಏನು? ನನಗೆ ಎರಡರಷ್ಟು ಆಶೀರ್ವಾದ ಬೇಕು, ನನಗೆ ಎರಡರಷ್ಟು ಆಶೀರ್ವಾದ ಬೇಕು. ಹಾಗಾದರೆ ನೀನು ಆ 50 ಮಂದಿ ಜೊತೆಗೆ ಹೋಗ್ತೀಯೋ, ಅಥವಾ ಈ ಒಬ್ಬ ಮುದುಕನ ಜೊತೆಗೆ ಹೋಗ್ತೀಯೋ? ಈ 50 ಮಂದಿ ಸುರಕ್ಷಿತವಾಗಿದ್ದಾರೆ, ಆದರೆ ಮುಂದೆ ಇದೆ ಒಂದು ದೊಡ್ಡ ಪ್ರವಾಹದ ನದಿ ನಿನ್ನ ಮುಂದಿದೆ. ನದಿ ದಾಟಿ ಆ ಮುದುಕನ ಸಂಗಡ ಹೋಗ್ತೀಯೋ, ಅಥವಾ ಈ 50 ಮಂದಿಯ ಸಂಗಡ ಸುರಕ್ಷಿತವಾಗಿರ್ತೀಯೋ? ಆಯ್ಕೆ, ಆಯ್ಕೆ. ಪ್ರಿಯರೇ, ನಮ್ಮಲ್ಲಿ ನಾವು ಎಲ್ಲರ ಕೂಡ ಎಲ್ಲರಂಗೆ ಇದ್ದುಕೊಂಡೇ ನಾನು ಉದ್ಧಾರ ಆಗ್ತೇನಂತಂದ್ರೆ ಇಲ್ರಿ, ಪ್ರತ್ಯೇಕಿಸುವಿಕೆ ಬೇಕು. ಹಲ್ಲೆಲೂಯಾ! ಪ್ರತ್ಯೇಕಿಸುವಿಕೆ ಬೇಕು. ಈ ವಿಷಯ ಪ್ರವಾದಿ ಮಂಡಳಿಯವರು ಎಲೀಷನಿಗೆ ಹೇಳ್ತಿದ್ರು, ಯಾಕಪ್ಪ ಅವನ ಹಿಂದೆ ಬೆನ್ನಟ್ಟಿದೀಯಾ, ಬೆನ್ನತ್ತಿದೆಯಾ, ಬಿಟ್ಟುಬಿಡು, ಬಾ ಇಲ್ಲಿ ನಮ್ಮ ಜೊತೆಗಿರು. ಅವನು ಕೂಡ ಯಾಕೆ ಹೋಗ್ತಾ, ಅವನು ಹೋಗ್ತಾ ಇದ್ದಾನೆ, ಹೋಗೋನ ಸಂಗಡ ಯಾಕೆ ಅಡ್ಡಾಡ್ತಿದ್ದೀಯಾ, ಹೋಗಲಿ ಬಿಡು. ಇಲ್ಲ, ನೋ 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 ನೋ, ಯಾರ್ಯಾರು ತಮ್ಮ ಸಂಗಡ ಇರೋಂಥವ್ರು ಹೇಳ್ತಾ ಇದ್ದಾರೆ ಅವರನ್ನೇ ಬಿಟ್ಟು ಅವನು ಮುಂದೆ ಹೋಗ್ತಾನೆ, ಮುಂದೆ ಹೋಗ್ತಾನೆ. ಎಲಿಯ, ಒಂದು ವೇಳೆ ಎಲೀಷನಿಗೆ ಆ ಪ್ರಶ್ನೆ, ಎಲಿಯ ಎಲೀಷನಿಗೆ ಕೇಳಬಹುದಾದಂಥ ಪ್ರಶ್ನೆಯ ಸಾರಾಂಶವೇನು? ಎಲೀಷನೇ, ತ್ಯಾಗದ ಸ್ಥಳದಲ್ಲಿ ನೀನು ಇದ್ದಿ, ಪ್ರಾರ್ಥನೆಯ ಸ್ಥಳದಲ್ಲಿ ನನ್ನ ಸಂಗಡ ಇದ್ದಿ, ಕಾಪಾಡಿಕೊಳ್ಳುವ ವಿಷಯದಲ್ಲಿ ನೀನು ಗಟ್ಟಿಯಾಗಿ ಕಾಪಾಡಿಕೊಳ್ಳುವಂಥ ಸಂಗತಿಗಳನ್ನ ನೀನು ತೋರಿದ್ದಿ, ಈಗ ನಿನಗೇನು ಬೇಕು? ನೀಗ ನಿನಗೇನು ಬೇಕು? ಬಹಳ ಸ್ಪಷ್ಟ ಸಮರ್ಪಣೆಯ ಉತ್ತರ, ನಿನಗಿರುವ ಆತ್ಮದಲ್ಲಿ ನನಗೆ ಎರಡು ಪಾಲನ್ನು ಅನುಗ್ರಹಿಸು. ಹಲ್ಲೆಲೂಯಾ! ನಿನಗಿರುವ ಆತ್ಮದಲ್ಲಿ ನನಗೆ ಎರಡು ಪಾಲನ್ನು ಅನುಗ್ರಹಿಸು. ಯಾರ್ಯಾರು ತಮ್ಮನ್ನು ಪ್ರತ್ಯೇಕಿಸಿಕೊಂಡು ಉಳಿದವರಂತೆ ಜೀವಿಸದೆ, ಉಳಿದವರಂತೆ ವರ್ತಿಸದೆ, ಉಳಿದವರೆಲ್ಲರೂ ಹೆಂಗಿದ್ದಾರೆ ಹಂಗೆ ಇರ್ತೇನಂತಿದ್ರೆ ಅಲ್ಲ, ನೀನು ಪ್ರತ್ಯೇಕಿಸಿಕೊಂಡು ನಾವು ಗಮನಿಸ್ಬೇಕ್ರಿ. ದೇವರ ವಾಕ್ಯ ನಮ್ಮನ್ನು ನಮಗೆ ಕರೀತದೆ, ಹೇಳ್ತದೆ, ನಾವು ಲೋಕದಲ್ಲಿ ಇರುವಾಗ ಲೋಕದವರಂತೆ ಜೀವಿಸುವುದಕ್ಕಾಗಿ ಅಲ್ಲ,
ಉಳಿದವರು ಹಾಗಿದ್ದಾರೆ ಹೀಗಿದ್ದಾರೆ ನಾನು ಹಾಗೆ ಇರ್ತೇನಂತ ಅಲ್ಲ. ಎರಡು ಕುರಿತ ಆರನೇ ಅಧ್ಯಾಯ ಸ್ಪಷ್ಟವಾಗಿ ಅಪೇಕ್ಷಿಸುವಂಥ ಅಂಶ ಪೌಲನು ಕೊರಿಂಥದ ಸಭೆಗೆ ಹೇಳಿದಾಗ ಮಾತು ನಮಗೆ ಗೊತ್ತಿದೆ, ಕ್ರಿಸ್ತ ನಂಬಿಕೆ ಇಲ್ಲದವರೊಡನೆ ಕೂಡಿ ಏನಾಗಬಾರ್ದು, ಇಜ್ಜೋಡಾಗಬಾರ್ದು. ಕ್ರಿಸ್ತ ನಂಬಿಕೆ ಇಲ್ಲದವರ ಜೊತೆಗೆ ಕೂಡಿ ಇಜ್ಜೋಡಾಗಬಾರ್ದು. ನಮ್ಮಲ್ಲಿ ಅದು ಶೋಧನೆ ಪ್ರತಿ ವಿಷಯದಲ್ಲಿ ಬರ್ತದೆ. ಕ್ರಿಸ್ತ ನಂಬಿಕೆ ಇಲ್ಲದವರ ಸಂಗಡ ಇಜ್ಜೋಡಾಗುವುದಕ್ಕಾಗಿ ಅನ್ಈಕ್ವಲಿ ಯೋಕ್ಡ್ ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು, ಬೆಳಕಿಗೂ ಕತ್ತಲೆಗೂ ಐಕ್ಯವೇನು, ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು, ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು, ಈ ಪ್ರಶ್ನೆ ನಾವು ಉತ್ತರಿಸಬೇಕು. ನಮ್ಮಲ್ಲಿ ಪ್ರತ್ಯೇಕ, ಆರ್ ವಿ ಡಿಸ್ಟಿಂಕ್ಟ್ ಸ್ಪೆಷಲ್, ಡೂ ವಿ ಐಸ್ ನಮ್ಮನ್ನು ನಾವು ಪ್ರತ್ಯೇಕವಾಗಿ ಗುರುತಿಸಿಕೊಳ್ತೀವಿ. ವೆನ್ ವಿ ಆರ್ ವಿಲ್ಲಿಂಗ್ ಟು ಸೆಪರೇಟ್ ಅವರ್ ಸೆಲ್ಸ್, ನಾವು ಆ ಪ್ರತ್ಯೇಕವಾಗುವ ಆ ಒಂದು ನಮ್ಮ ಪ್ರತ್ಯೇಕತೆಯನ್ನು, ನಾವು ಪ್ರತ್ಯೇಕತೆ ಅಂತ ಹೇಳುವಾಗ ಇದರ ಅಂಶ ಏನಂದರೆ ಇಜ್ಜೋಡಾಗಬಾರ್ದು, ಇಜ್ಜೋಡಾಗಬಾರ್ದು. ವಿ ನೀಡ್ ಟು ಬಿ, ಓ ಆ 50 ಮಂದಿ ಇದ್ದಾರೆ ಅವರು ದೇವರನ್ನು ನಂಬಿದಂಥವ್ರು, ಆ 50 ಮಂದಿ ಇದ್ದಾರೆ ಅವರೆಲ್ಲ ವಿಶ್ವಾಸಿಗಳು, ಅವರು 50 ಮಂದಿ ಇದ್ದಾರೆ, ಅರೇ ನೀನು ಆ 50 ಮಂದಿ ಥರ ನೀನು ಹಾಗೆ ಇದ್ದು ಅವ್ರ ಹಂಗೆ ನೀನು ವರ್ತಿಸಿ ಅವ್ರ ಹಂಗೆ ನೀನು ಇದ್ದರೆ ಯೋರ್ದನ್ ದಾಟಲ್ಲ, ಅಲ್ಲೇ ಇರ್ತೀಯ. ಯಾರು ಯೋರ್ದನ್ ದಾಟ್ತಾರೆ, ಹು ಆರ್ ವಿಲ್ಲಿಂಗ್ ಟು ಸೆಪರೇಟ್, ಪ್ರತ್ಯೇಕವಾಗಿ ವರ್ತಿಸುವುದಕ್ಕೆ ನೀನು ಸಿದ್ಧವಿದ್ದರೆ, ಹಲ್ಲೆಲೂಯ, ಪ್ರತ್ಯೇಕವಾಗಿರುವುದಕ್ಕೆ ನಿನ್ನನ್ನು ಸಮರ್ಪಿಸುವುದಕ್ಕೆ ಪ್ರತ್ಯೇಕಿಸುವಿಕೆಗೆ ನೀನು ಕ್ರಿಸ್ತ ನಂಬಿಕೆ ಇಲ್ಲದವರೊಡನೆ ಕೂಡಿ ಜೋಡಾಗದೆ ನೀನು ನಿನ್ನನ್ನು ಆ ವಿಶಿಷ್ಟವಾದ ನಂಬಿಕೆಗೆ ಸಮರ್ಪಣೆಗೆ ನೀನು ಒಪ್ಪಿಸಿಕೊಟ್ರೆ, ಎಲಿಯನು ಹೇಳ್ತಾನೆ ನೀನು ನನ್ನನ್ನು ನೋಡುವುದಾದರೆ ಅದು ನಿನಗೆ ದೊರಕುವುದು. ಹಲ್ಲೆಲೂಯ, ನೀನು ನನ್ನನ್ನು ನೋಡುವುದಾದರೆ ಅದು ನಿನಗೆ ದೊರಕುವುದು. ಎಲೀಷನು ಎಲಿಯನನ್ನು ನೋಡುತ್ತಾ ನಿಂತ. ಎರಡರಷ್ಟು ಆಶೀರ್ವಾದ ಎಲೀಷನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಈ ದಿವಸ ಪ್ರಿಯ ಸಹೋದರ ಸಹೋದರಿ, ನಾವು ಈ ಸರಣಿ ಅಧ್ಯಯನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಆದರೆ ಈ ಸರಣಿ ಅಧ್ಯಯನ ಮುಕ್ತಾಯಗೊಳಿಸುವಾಗ ಹಣಕಾಸಿನ ವಿಷಯವಾಗಿ, ಆರ್ಥಿಕ ವಿಷಯವಾಗಿ ಅನೇಕ ಸಂಗತಿಗಳನ್ನು ನಾವು ಈ ಅಧ್ಯಯನ ಮಾಡುವಾಗ ಚರ್ಚಿಸಿದ್ದೇವೆ, ಯೋಚಿಸಿದ್ದೇವೆ. ಆದರೆ ಈ ಎರಡರಷ್ಟು ಆಶೀರ್ವಾದ, ಈಗಿರುವುದಕ್ಕಿಂತ ಎರಡರಷ್ಟು ಆಶೀರ್ವಾದ ನೀನು ಹೊಂದಿಕೊಳ್ಳಬೇಕೆಂಬುವಂಥ ಬಯಕೆ ನಿನ್ನಲ್ಲಿ ಇದ್ದರೆ, ದಯಮಾಡಿ ನಿನ್ನ ಆ ಗಿಲ್ಗಾಲ್ ತ್ಯಾಗದ ಸ್ಥಳ ನೆನಪಿಟ್ಟುಕೊ, ಬೇತೇಲ್ ಪ್ರಾರ್ಥನೆಯ ಸ್ಥಳವನ್ನು ಮರಿಬೇಡ, ಎರಿಕೋ ಕಾಪಾಡಿಕೊಳ್ಳಬೇಕಾದ ವಿಷಯಗಳನ್ನು ಅಲಕ್ಷಿಸಬೇಡ, ಯೋರ್ದನ್ ಪ್ರತ್ಯೇಕಿಸಿಕೊಳ್ಳಬೇಕಾದಂಥ ವಿಷಯವನ್ನು ಮರಿಬೇಡ. ಯಾವಾಗ ನೀನು ಮಾಡ್ತೀಯೋ, ಯಾವಾಗ ಈ ವಿಷಯಗಳನ್ನ ಮಾಡ್ತೀಯೋ, ಓ ಯಾವಾಗ ನೀನು ಈ ವಿಷಯಗಳಿಗಾಗಿ ನಿನ್ನನ್ನು ಸಮರ್ಪಿಸಿಕೊಂಡು ನಿಂತ್ಕೊಳ್ತೀಯೋ, ಆ ಸಮಯದಲ್ಲಿ ಎರಡರಷ್ಟು ಆಶೀರ್ವಾದ ಕರ್ತನ ನಿನಗೆ ಖಚಿತವಾಗಿ ಕೊಡುವ ಆತನಾಗಿದ್ದಾನೆ. ಪ್ರಿಯರೇ, ಈ ದಿವಸ ನಮ್ಮ ಜೀವಿತಗಳನ್ನು ಈ ವಾಕ್ಯದ ಆಧಾರದಲ್ಲಿ ನಾವು ಪರೀಕ್ಷಿಸಿಕೊಂಡು ಸಮರ್ಪಿಸಿಕೊಳ್ಳೋಣ. ನಮ್ಮ ಹೃದಯಗಳಿಗೆ ಸೌಖ್ಯತೆಯ ಅವಶ್ಯಕತೆ ಇದೆ, ದೊಡ್ಡ ಸೌಖ್ಯತೆಯ ಅವಶ್ಯಕತೆ ಇದೆ. ಹಣಕಾಸಿನ ವಿಷಯ ನಮ್ಮಲ್ಲಿ ಅನೇಕರಿಗೆ ಒಂದು ಮಾನಸಿಕ ರೋಗ, ಬಡತನವೆಂಬ ಮಾನಸಿಕ ರೋಗ, ಕೊರತೆ ಎಂಬ ಮಾನಸಿಕ ರೋಗ, ದುರಾಶೆ ಎಂಬುವಂಥ ಮಾನಸಿಕ ರೋಗ, ಜಿಪುಣತನವೆಂಬ ಮಾನಸಿಕ ರೋಗ, ಅಶಿಸ್ತು ಕ್ರಮವಿಲ್ಲದಂಥ ಒಂದು ಸ್ವಭಾವ ಹಣಕಾಸಿನ ವಿಷಯದಲ್ಲಿ ನಾವು ಇದೆಲ್ಲ ಸ್ಥಿತಿಯಲ್ಲಿದ್ದೇವೆ. ಇದು ಇನ್ಫ್ಯಾಕ್ಟ್ ನಾವು ಆರಂಭದಲ್ಲಿ ನಾನು ನಿಮ್ಮ ಗಮನಕ್ಕೆ ತಂದಂತೆ, ನೀನು ಹಣಕಾಸಿನ ವಿಷಯದಲ್ಲಿ ಹೇಗೆ ನೀನು ನಿರ್ಧರಿಸುತ್ತೀ ಅದು ನಿನ್ನ ಆತ್ಮೀಕತೆಯ ಸಂಕೇತ, ಆತ್ಮೀಕ ಜೀವಿತದ ಸಂಕೇತ ಅನ್ನುವಂಥದ್ದನ್ನು ನೆನಪಿಟ್ಟುಕೊ. ಹಾಗಾಗಿ ನಾವು ಈ ವಿಷಯದಲ್ಲಿ ನಮ್ಮ ಜೀವಿತಗಳನ್ನು ದೇವರು ಗುಣಪಡಿಸುವುದಕ್ಕಾಗುವಂತೆ ಪ್ರಾರ್ಥಿಸೋಣ. ಅವರ್ ಹಾರ್ಟ್ ನೀಡ್ಸ್ ಟು ಬಿ ಹೀಲ್ಡ್ ವಿತ್ ರಿಗಾರ್ಡ್ ಟು ಮನಿ. ದೇವರ ಅಪೇಕ್ಷೆಯ ಪ್ರಕಾರ ನಾವು ಗುಣವಾಗಬೇಕು. ಆಶೀರ್ವಾದ ಉದ್ಧಾರ ದೇವರು ಮಾಡಲಿಕ್ಕೆ ಮನಸ್ಸುಳ್ಳವನಾಗಿದ್ದಾನೆ. ಪ್ರಿಯರೇ,
ನಂಬಿಗಸ್ತ್ರನಾಥನ ಹುಡುಕ್ತಾ ಇದ್ದಾನೆ. ಉದ್ಧಾರ ಮಾಡುವುದಕ್ಕಾಗಿ ನಂಬಿಗಸ್ತ್ರನಾಥನ ಹುಡುಕ್ತಾ ಇದ್ದಾನೆ. ಈ ಅಧ್ಯಯನ ಆರಂಭಿಸಿದಾಗ ಕೊರತೆಗಳು ಯಾಕೆ ಅನ್ನುವಂಥದ್ದನ್ನು ನಾವು ಅಧ್ಯಯನ ಮಾಡಿದೆವು. ಸಮೃದ್ಧಿಯ ಉದ್ದೇಶ ಏನು ಎಂಬುದನ್ನು ಕೂಡ ನಾವು ಅಧ್ಯಯನ ಮಾಡಿದೆವು. ಆತ್ಮಿಕ ವ್ಯಕ್ತಿಯ ಜೀವನದಲ್ಲಿ ಹಣಕಾಸಿನ ಪಾತ್ರವೇನು ಎಂಬುದನ್ನು ನಾವು ಯೋಚನೆ ಮಾಡಿದೆವು. ಸಾಲದಿಂದ ಹೇಗೆ ಬಿಡುಗಡೆ ಹೊಂದಿ ನಾವು ಜೀವಿಸಬೇಕು ಎಂಬುದನ್ನು ನಾವು ಅಧ್ಯಯನ ಮಾಡಿದೆವು. ಆದರೆ ಸಮೃದ್ಧಿಯ ಜೀವನ ಶೈಲಿ, ಎರಡರಷ್ಟು ಆಶೀರ್ವಾದ ನಮ್ಮ ಜೀವಿತದಲ್ಲಿ ಆಗಬೇಕಾದರೆ ತ್ಯಾಗ, ಪ್ರಾರ್ಥನೆ, ಸಂರಕ್ಷಿಸಿ ಕಾಪಾಡಿಕೊಳ್ಳಬೇಕಾದ ವಿಷಯಗಳು, ಪ್ರತ್ಯೇಕಿಸುವಿಕೆ, ಇವುಗಳಿಲ್ಲದೆ ಎರಡರಷ್ಟು ಆಶೀರ್ವಾದ ನಮ್ಮ ಜೀವನದಲ್ಲಿ ಹಣಕಾಸಿನಲ್ಲಿ ನಾವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಇದೆಲ್ಲ ನಮ್ಮ ಜೀವಿತದಲ್ಲಿ ಬೇಕಿದ್ದರೆ, ಆಗಬೇಕಾಗಿದ್ದರೆ ನಮ್ಮ ಹೃದಯಗಳು ಗುಣವಾಗಬೇಕು. ಹಾರ್ಟ್ ನೀಡ್ಸ್ ಟು ಬಿ ಹೀಲ್ಡ್. ಹೃದಯ ಗುಣವಾಗಬೇಕಾಗಿದೆ. ದುರಾಶೆಯ ವಿಷಯದಲ್ಲಿ, ಸೋಮಾರಿತನದ ವಿಷಯದಲ್ಲಿ, ಅಶಿಸ್ತಿನ ವಿಷಯದಲ್ಲಿ, ಜಿಪುಣತನದ ವಿಷಯದಲ್ಲಿ ನಮ್ಮ ಹೃದಯಗಳು ಗುಣವಾಗಬೇಕಾಗಿದೆ. ಈ ಸಮಯ ಆ ಎರಡರಷ್ಟು ಆಶೀರ್ವಾದ ನಮಗೆ ಬೇಕು. ಆದರೆ ದೇವರೇ, ಮೊದಲು ನನ್ನ ಹೃದಯವನ್ನು ಗುಣಪಡಿಸು ಎಂದು ಪ್ರಾರ್ಥಿಸೋಣವೋ. ನಮ್ಮೆಲ್ಲರ ಕಣ್ಣುಗಳು ಮುಚ್ಚಿ ನಮ್ಮ ಒಂದು ತಲೆಗಳನ್ನು ತಗ್ಗಿಸಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಹೋದರ ಸಹೋದರಿ, ಎರಡರಷ್ಟು ಆಶೀರ್ವಾದಕ್ಕೆ ದೇವರು ನಮ್ಮನ್ನು ಕರೀತಾ ಇದ್ದಾನೆ. ಎರಡರಷ್ಟು ಆಶೀರ್ವಾದ ಕೊಡುವುದಕ್ಕಾಗಿ ಆತನು ಆಸಕ್ತಿಯುಳ್ಳವನಾಗಿದ್ದಾನೆ. ಆದರೆ ಈ ದಿವಸ ಈ ಸರಣಿ ನಾವು ಮುಕ್ತಾಯಗೊಳಿಸ್ತಾ ಇರುವಂತೆ, ಲೆಟ್ ಅವರ್ ಹಾರ್ಟ್ಸ್ ಬಿ ಹೀಲ್ಡ್. ನಮ್ಮ ಹೃದಯ ಜಿಪುಣತನದಿಂದ ಗುಣವಾಗಲಿ, ನಮ್ಮ ಹೃದಯ ದುರಾಶೆಯಿಂದ ಗುಣವಾಗಲಿ, ನಮ್ಮ ಹೃದಯ ಸೋಮಾರಿತನದಿಂದ ಗುಣವಾಗಲಿ, ನಮ್ಮ ಹೃದಯ ಓ ಲೌಕಿಕತೆಯಿಂದ ಗುಣವಾಗಲಿ. ಹಲ್ಲೆಲೂಯಾ.